ನಮಸ್ಕಾರ ಆಯುಷ್ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ನೆಚ್ಚಿನ ಹೆಲ್ತ್ ಗುರು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇದು ಧರ್ಮದ ಮಾರ್ಗ ವೀಕ್ಷಕರೇ ನಿನ್ನೆಯ ಸಂಚಿಕೆಯಲ್ಲಿ ನಾವು ಜ್ಞಾನದ ಕುರಿತಾಗಿ ಪಾಪ ಕರ್ಮಗಳ ಕುರಿತಾಗಿ ತಂದೆ ತಾಯಿಯ ಕರ್ತವ್ಯಗಳೇನು ಇದರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ನಾವು ಮಾತಾಡ್ತಿದ್ವಿ ಧ್ಯಾನವ ನರಿಯನು ಮೌನವ ನರಿಯನು ಜ್ಞಾನವ ನರಿ ಅಂತ ಪುರಂದರದಾಸರು ಒಂದು ಸಾಲಿನಲ್ಲಿ ಹೇಳ್ತಾರೆ ಪುರಂದರದಾಸರಿಗೆ ಜ್ಞಾನವನ್ನ ಅರಿಯೋಕೆ ಆಗ್ತಿಲ್ಲ ಅಂದ್ರೆ ಆ ಜ್ಞಾನದ ಮಹಿಮೆ ಎಂಥದ್ದು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು ಆ ಜ್ಞಾನ ಅನ್ನೋದು ಪಡೆದ್ಕೊಳ್ಬೇಕಾದ್ರೆ ಮೊದಲು ಅಂತರಂಗದ ಶುದ್ಧಿ ಆಗ್ಬೇಕು ಮನುಷ್ಯ ಬಾಹಿಂಗವಾಗಿ ಬಹಿರಂಗವಾಗಿ ಲೌಕಿಕವಾಗಿ ಯೋಚನೆ ಮಾಡ್ತಾನೆ ಹೊರತು ತನ್ನ ಅಂತರಂಗದ ಶುದ್ಧಿಯ ಬಗ್ಗೆ ಯೋಚನೆ ಮಾಡೋದಿಲ್ಲ ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಅನೇಕ ವಿಚಾರಗಳು ಅಂತರಂಗಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜನ್ಮ ಜನ್ಮಾಂತರದ ಪಾಪ ಪುಣ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡ್ತಿದ್ದೀವಿ ಹಾಗಾದ್ರೆ ಬನ್ನಿ ಪ್ರೀತಿಯಿಂದ ಗೌರವದಿಂದ ಸ್ವಾಗತ ಮಾಡಿಕೊಳ್ಳೋಣ ನಮ್ಮ ನಿಮ್ಮ ಪ್ರೀತಿಯ ಗುರುಗಳಾದಂತಹ ಶ್ರೀ ಶ್ರೀಮಾನ್ ಪುರುಷೋತ್ತಮ್ ದೇಶಿಕ್ ಗುರುಜಿಯವರನ್ನ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ನಿನ್ನೆಯ ಸಂಚಿಕೆಯಲ್ಲಿ ತಂದೆ ಮಗನಿಗಾಗಿ ಏನು ಮಾಡಬೇಕು ಆ ಜ್ಞಾನವನ್ನ ಹೇಗ್ ಪಡ್ಕೋಬೇಕು ಜೊತೆಗೆ ಈ ಪಾಪ ಕರ್ಮಗಳ ನಂಟಿನ ಬಗ್ಗೆ ಕೂಡ ಮಾತಾಡ್ತಿದ್ವಿ ಗುರುಗಳೇ ಹರಿ ಶ್ರೀ ನಮಃ ಪಾಪ ಕರ್ಮ ಅಂತಕ್ಕಂತ ವಿಚಾರ ಕೇಳಕ್ಕೂ ಬೇಜಾರು ಅನುಭವಿಸಕ್ಕೂ ಬೇಜಾರು ಅದನ್ನ ಅರ್ಥ ಮಾಡ್ಕೊಳಕ್ಕೂ ಬೇಜಾರು ಹೌದು ಹಾಗೆ ಇರೋಕ್ಕೂ ಬೇಜಾರು ಜೀವನವೇ ಬೇಜಾರು ಹಾಗಂತ ನಾವು ಬೇಡ ಅಂತ ಅಂತ ಬೇಕು ಯಾವ್ದಲ್ಲೂ ಇಲ್ಲ ಇದರ ಮಧ್ಯದಲ್ಲಿ ನಾವು ಮಾಡಬೇಕಾದ ಕರ್ತವ್ಯ ಇದೆ ಈ ಬೇಡ ಅನ್ನೋದಕ್ಕೆ ಮಧ್ಯದಲ್ಲಿ ಒಂದು ನಮ್ಮ ಒಂದು ಕರ್ತವ್ಯ ಇದೆ ಅದನ್ನ ಅರ್ಥ ಮಾಡ್ಕೊಂಡಾಗ ಇದೆರಡು ನಮಗ್ ಬೇಡ ಅನ್ಸತ್ತೆ ಬೇಕು ಬೇಡ ಬೇಡನೂ ಬೇಡ ಇದ್ರ ಮಧ್ಯ ಏನು ಅಂದ್ರೆ ನಾವು ಅರ್ಥ ಮಾಡ್ಕೊಂಡಲ್ಲ ಅದೆರಡು ಅವಶ್ಯಕತೆ ಇಲ್ಲ ನಿಜ ಆಗಿರ್ತದೆ ಹೌದು ಅದಕ್ಕೆ ಈ ಜ್ಯೋತಿಷ್ಯ ಅಂತಕ್ಕಂಥ ಕೆಲವೊಂದು ಸಂದರ್ಭಕ್ಕೆ ಬಂದಾಗ ನಿನಗೆ ಇವಾಗ ಎರಡೂವರೆ ವರ್ಷ ತುಂಬಾ ಕಷ್ಟ ಇದೆ ಏನು ಮಾಡಕ್ಕೆ ಹೋಗ್ಬೇಡ ಇನ್ನೊಂದು ಏಳು ವರ್ಷ ನಿನಗಿದೆ ಒಂದು ಹನ್ನೆರಡು ವರ್ಷ ನಿನಗಿದೆ ಅಂತ ಅದಕ್ಕೊಂದು ಹೆಸರು ಕೊಟ್ಟು ಏನೋ ಹೇಳ್ತಾರೆ ಅದು ಹೇಳೋದ್ರ ಒಂದು ಸತ್ಯಾಂಶ ತುಂಬಾ 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 ವಿಭಿನ್ನವಾಗಿದೆ ಹೇಳೋದ್ರಲ್ಲೂ ಸತ್ಯಾಂಶ ಅದು ಕೇಳಿಸ್ಕೊಳ್ಳೋರ್ಗೆ ಅರ್ಥ ಆಗಿರಲ್ಲ ನಿಜ ಆ ಒಂದು ಬೈದಲ್ಲಿರ್ತಾರೆ ಎರಡೂವರೆ ವರ್ಷ ಮೇಲೆ ಕಾದು ಮತ್ತೆ ವ್ಯಕ್ತಿ ಹೋಗ್ತಾನೆ ಎರಡೂವರೆ ವರ್ಷ ಆಯ್ತು ಸ್ವಾಮಿ ನೀವ್ ಹೇಳದ್ರಿ ಅಂತ ಹೋಗ್ತಾರೆ ಈಗ ಅಭ್ಯಾಸ ಆಗಿದೆಯಲ್ವಿನಯಾ ಎರಡು ವರ್ಷದಿಂದ ಎಲ್ಲಾ ಅನುಭವಿಸ್ತೀಯ ಅಲ್ವಿನಯಾ ನಿನ್ಗೆ ತೊಂದ್ರೆ ಕಾಣಿಸ್ತು ಮುಂದೆ ಆಗಿರುತ್ತೆ ಹೋಗು ಆ ಅಭ್ಯಾಸಕ್ಕೆ ಅದನ್ನ ಹೇಳಿದ್ದು ಹೌದು ನಮ್ಮ ಮನಸ್ಸನ್ನ ದೃಢ ಮಾಡಿ ತಯಾರು ಮಾಡೋದಕ್ಕೆ ಎಲ್ಲಾನು ನೀನ್ ನಿಭಾಯಿಸ ಇದೆಯಾ ಮುಂದಕ್ಕಾಗಿ ನಿಭಾಯಿಸ್ಕೊಂಡು ಹೋಗುದು ಕೇಳಕ್ಕೆ ಬರಬೇಡ ಅಭ್ಯಾಸಕ್ಕೆ ಎಷ್ಟೆಲ್ಲ ನಾವು ಕಲ್ತಿರ್ತಕ್ಕಂಥ ಮ್ಯಾಥಮೆಟಿಕ್ಸ್ ಅಂತ ಆದರೆ ಅದನ್ನ ಸರಿಯಾದ ಮಾರ್ಗದಲ್ಲಿ ಹೇಳೋದು ಹೇಳ್ಕೊಟ್ಟಾಗ ಇಲ್ಲ ಅಂದ್ರೆ ಅದಕ್ಕೆ ಬೇರೆ ಏನಾದ್ರು ರಿಪೇರಿ ಹೇಳಿಬಿಟ್ರೆ ಅವನು ತಲೆ ನಿನ್ಗೆ ಅಭ್ಯಾಸ ಆಯ್ತಲ್ಲಪ್ಪ ಧೈರ್ಯವಾಗಿ ಎದುರಿಸ್ತಾಲ್ವ ಎರಡು ವರ್ಷ ಹೋಗಯ್ಯ ಇನ್ನೆಲ್ಲ ಒಳ್ಳೇದಾಗುತ್ತೆ ಹೋಗಯ್ಯ ಅಂದ್ರೆ ನೆಮ್ಮದಿ ನಿಜ ಇಲ್ಲ 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 ಎರಡೂವರೆ ಅನ್ಕೊಂಡಿದ್ವಿ ಮತ್ತೆ ಗ್ರಹ ಹಿಂದಿಂದ ಮುಂದಕ್ಕೆ ಮುಂದಿನಿಂದ ಹಿಂದಕ್ಕೆ ಆಗುವಂತ ಸಾಧ್ಯತೆ ಇರುತ್ತೆ ಇನ್ ಸ್ವಲ್ಪ ನೀನು ಅದಕ್ಕೆ ಏನಾದ್ರು ಒಂದು ರೆಮಿಡಿ ಮಾಡ್ಕೋಬೇಕಾಗತ್ತೆ ಅಂದಾಗ ಹೌದು ಅಂದ್ರೆ ಅವರು ಹೇಳೋದು ತಪ್ಪು ಇವ್ರು ಕೇಳೋದು ತಪ್ಪು ಅಂತೆಲ್ಲ ಪರಿಸ್ಥಿತಿಗಳು ಆ ಮಟ್ಟಕ್ಕೆ ಇರುತ್ತೆ ಹಾಗಾಗಿ ಇವತ್ತು ನಾವು ನಿನ್ನೆ ಹೇಳಿದಂತಹ ವಿಚಾರ ಎಲ್ಲಿಗೆ ನಿಂತಿತ್ತು ಅನ್ನೋದಕ್ಕೆ ಕಾರಣಕರ್ತನಾಗಿರತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ಈ ದಿನ ವಿಷಯಕ್ಕೆ ಬಂದರೆ ಇದಕ್ಕೊಂದು ಅದಕ್ಕೆ ಮುಂಚೆ ಒಂದು ವಿಚಾರ ಹೇಳ್ತೀನಿ ಎಲ್ಲಾ ಬರೇ ಕಾಯಿಲೆಗೆ ಸಂಬಂಧಪಟ್ಟಂತಹದ್ದು ಕರ್ಮಕ್ಕೆ ಪಾಪಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನೇ ಮಾತಾಡ್ತಾ ಇದ್ದೀವಲ್ಲ ಯಾರಾರು ಒಬ್ರು ಅನ್ಕೋತಾರೆ ಎಂತ ಅದನ್ನು ಗುರ್ತಿಸ್ಕೊಳಣ ಯಾವಾಗ್ಲೂ ನಮ್ಗೆ ಆರೋಗ್ಯ ಯಾವ ಕಾರಣಕ್ಕೂ ನಮ್ಗೆ ಸಮಸ್ಯೆ ಕೊಟ್ಟೇ ಇಲ್ಲ ಅದ್ ಏನು ಅಂತ ನಮಗ್ ಗೊತ್ತೇ ಇಲ್ಲ ಅನ್ನೋ ವ್ಯಕ್ತಿಗಳು ಇದಾರೆ ನಿರೋಗಿ ಅಂತೀವಿ ಹೌದು ಈಗ ಅವರು ಇನ್ನು ನಾವು ಮಾತಾಡ್ತಿರ್ಬೇಕಾರೆ ಅವ್ರಿಗೆ ಅವ್ರಿಗೆ ಸ್ವಲ್ಪ ನಗುನು ಕೂಡ ಬರುತ್ತೆ ಏನೇನೋ ಹೇಳ್ತಾರೆ ನಾವ್ ಏನೂ ಇಲ್ಲಪ್ಪ ನಮ್ಗೆ ಏನು ಗೊತ್ತಿಲ್ಲ ನಾವು ಆ ಇದ್ದೀವಿ ಎಂಬತ್ತೈದು ತೊಂಬತ್ತು ವರ್ಷ ಆರಾಮಾಗಿದ್ದೇನೆ ಹೌದು ಅದಕ್ಕೇನು ಕಾರಣ ಅಂತಕ್ಕಂಥ ಚೂರು ಹಂಗೆ ಟಿಪ್ಸ್ ಹೇಳಿಬಿಡೋಣ ಸರಿ ಹೌದಲ್ಲ ಖಂಡಿತ ತುಂಬ ಸರಳವಾದ ಉತ್ತರ ಇದಕ್ಕೆ ಇದಕ್ಕೆ ಮಿತ ಭಾಷೆ ಮಿತ ಭಾಷಾಷೆ ಮಿತ ಪ್ರಸಾದ ಸರಿ ಈ ಎರಡನ್ನು ಯಾರು ಪಾಲಿಸ್ತಾರೋ ಅವ್ರು ಯಾವಾಗಲೂ ಆರೋಗ್ಯವಂತರು ಆಹಾ ನೋಡ್ಕೋಬೋದಲ್ಲ ಖಂಡಿತ ಹೌದು ನಾವು ಇಲ್ಲದ್ದು ಬೇಡದೇ ಇದ್ದದ್ದು ಬೇಕಾಗಿರೋದು ಎಲ್ಲಾ ರಾಜಕೀಯದಿಂದ ಹಿಡಿದು ಎಲ್ಲಾ ಮಾತಾಡಿ 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 ಜೀವನನೇ ಆಗೋಗಿದೆ ಖಂಡಿತ ಸೊ ನಮ್ಮ ಶಕ್ತಿ ಎನರ್ಜಿ ರೋಗ ನಿರೋಧಕ ಶಕ್ತಿ ಏನಿದೆ ಎಲ್ಲ ಕಳ್ಕೊಂಡ್ಬಿಡ್ತಾ ಇದೀವಿ ಅಂತ ನಮ್ಗೆ ಗೊತ್ತಿಲ್ಲ ಆ ಎರಡು ಹೆಸರುಗಳನ್ನ ಏನೋ ಪ್ರಶಾಂತತೆ ಬರ್ತಾ ಇದೆ ಮನಸ್ಸಿನಲ್ಲಿ ಮಿತ ಭಾಷೆ ಪ್ರಸಾದ ಅಂದ್ರೆ ದೇಹನೇ ಸ್ವಲ್ಪ ಪ್ರಶಾಂತವಾದಂಗೆ ಭಾವನೆ ಬರ್ತಾ ಇದೆ ಎಷ್ಟು ಎಷ್ಟು ಯಾವ ಮೆಡಿಶನ್ ಅವಶ್ಯಕತೆನೇ ಇಲ್ಲ ಆ ಮಟ್ಟಕ್ಕೆ ನಮ್ಮ ದೇಹದಲ್ಲೇ ಇದೆ ಅಂತಕ್ಕಂತ ಒಂದು ಲೆಕ್ಕಾಚಾರದಲ್ಲಿ ಹಾಗೆ ನಾವು ಇದೀವ ಅಂತ ನೋಡ್ಕೋಬೇಕು ತಿನ್ನೋ ಪದ್ಧತಿ ಗೊತ್ತಿಲ್ಲ ಮಾತಾಡೋ ರೀತಿ ಗೊತ್ತಿಲ್ಲ ಪಾಪ ಹಂಗಂತ ಅಷ್ಟು ಅದೆಷ್ಟು ಬೇಜಾರು ಮಾಡ್ಕೊಂತ ಗೊತ್ತಿಲ್ಲ ಖಂಡಿತ ಇಲ್ಲ ಗುರುಗಳು ಯಾಕೆಂದ್ರೆ ಅವೆಲ್ಲವೂ ನಾವು ತಿಳ್ಕೊಬೇಕಾಗಿರುವಂತ ವಿಚಾರಗಳೇ ಯಾರು ತಿಳಿಸ್ತಾರೋ ಅವ್ರು ನಮ್ಮ ಪಾಲಿಗೆ ಗುರುಗಳಾಗ್ತಾರೆ ಸೊ ನೀವು ತಿಳಿಸ್ಕೊಟ್ರಿ ನಾವು ಪಾಲಿಸ್ತೀವಿ ಹಾಗಾಗಿ ವಿಚಾರವನ್ನ ಯಾರು ಅದನ್ನ ಖಂಡಿಸಿ ತಿಳಿಸಿ ಹೇಳ್ತಾರೋ ಅದನ್ನ ಅವರು ಪ್ರೀತಿಯನ್ನು ತಗೊಂಡಾಗ ಅವ್ರು ಒಂದಿಲ್ಲ ಒಂದಿನ ಅದಕ್ಕೊಂದು ಅವರಿಗೆ ತುಂಬಾ ಖುಷಿ ಕೊಡುತ್ತೆ ಅವ್ರು ಅದನ್ನ ಹೇಳಿದ್ರು ನಾನು ಇವತ್ತು ಎಷ್ಟೋ ಕಲ್ತ್ಕೊಂಡೆ ಅಂತ ಬಹುಶಃ ಗುರುಗಳೇ ಕೇಳಿಸ್ಕೊಂಡಾಗ ನಮಗೆ ನಿಮ್ಮ ಮಾತಿನಲ್ಲಿ ಆ ಪ್ರೀತಿ ಆ ಕಾಳಜಿ ಖಂಡಿತ ಎದ್ದು ಕಾಣುತ್ತೆ ಗುರುಗಳೇ ಅದು ಯಾವುದೇ ಕಾರಣಕ್ಕೂ ಬೈಗುಳ ತರ ನಮಗೆ ಇದುವರೆಗೂ ಕೇಳಿಸಿಲ್ಲ ಹಾಗಾಗಿ ನಿನ್ನೆ ನಾನು ಈ ವಿಚಾರವನ್ನ ಹೇಳಿದಂತ ವಿಷಯ ನಿಲ್ಲಿಸಿತ್ತು ಮಗು ತಂದೆ ಇವರಿಬ್ಬರು ಪಾತ್ರ ಅದಕ್ಕಿನ್ನ ಮುಂಚಿತವಾಗಿ ಸಾಕಷ್ಟು ಸಂದರ್ಭದಲ್ಲಿ ಹೇಳಿದೀವಿ ಒಂದು ಮಗುವನ್ನ ಪಡಿಬೇಕಾದ್ರೆ ತಪಸ್ಸನ್ನ ಮಾಡಿ ಮಗುವನ್ನ ಪಡಿಬೇಕು ಅಂತ ಧರ್ಮದಲ್ಲಿ ಹೇಳತ್ತೆ ತಪಸ್ ಮಾಡಕ್ ನಾವ್ ಯಾವ ನಮ್ಗೆ ಎಲ್ಲಿದೆ ಟೈಮು ಮಾಡಕ್ ನಮ್ಗೆ ಯಾರು ಹೇಳ್ಕೊಡೋರು ನಮ್ಗೆ ಅದ ಅವಶ್ಯಕತೆ ಇದೆಯಾ ಈ ಪ್ರಶ್ನೆಗಳು ಉದ್ಭವ ಆಗತ್ತೆ ಕಾಡಿಗೆ ಕಾಡಬೇಕಾದ ಅಗತ್ಯ ಇಲ್ಲ ಅದು ಒಂದು ಪ್ರಾರ್ಥನೆ ತಪಸ್ಸು ಪ್ರಾರ್ಥನೆ ಹಲವಾರು ರೀತಿಯಲ್ಲಿ ಮಾಡ್ತೀವಿ ನಾವು ಪ್ರಾರ್ಥನೆಯನ್ನ ಹಾಗೆ ಆ ಪ್ರಾರ್ಥನೆ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಈ ಜನ್ಮ ಅಂದ್ರೆ ಮಗು ಈ ಹುಟ್ಟಿದೆ ಅದಕ್ಕೆ ಹಿಂದಕ್ಕೆ ಸ್ವಲ್ಪ ಹೋದ್ರೆ ಓದ ಜನ್ಮ ಪೂರ್ವ ಜನ್ಮ ಅಂತ ಹೇಳ್ತಾರೆ ಇದೇ ಇಲ್ಲ ವಾದ ವಿವಾದ ಬೇಡ ಇದೆ ಇರತ್ತೆ ಅಂತ ಅನ್ಕೊಳ್ಳೋಣ ಜನ್ಮ ಜನ್ಮ ಅಂತರ ಅಂತೀವಿ ಹೌದು ಇವು ಮೂರು ಬಳಸ್ತಕ್ಕಂಥ ಬಳಸ್ತಕ್ಕಂತ ಹಾಗಿದ್ದ ಹಾಗಿದ್ಮೇಲೆ ಈ ಮೂರು ನಾವು ಮಾತಾಡ್ತಿದ್ದೀವಿ ಇದೇ ಅಂದ ಮೇಲೆ ಅದನ್ನ ನಾವು ಹೇಗೆ ತಿಳಿಯೋದು ಹೇಗೆ ಅದನ್ನ ಸರಿ ಮಾಡ್ಕೊಳ್ಳೋದು ಅಂತಕ್ಕಂಥದ್ದೇ ಈ ದಿನದ ವಿಶೇಷ ಇದಕ್ಕೇನು ಹೇಳುತ್ತೆ ನಿನ್ನೆ ಏನು ಹೇಳಿದೆ ನಾನು ಜಪ ಜನ್ಮಾಂತ್ರೆಯ ಪಾಪಗಳನ್ನು ನಿವಾರಣೆ ಮಾಡ್ತಕ್ಕಂಥದಕ್ಕೆ ಜಪ ಮಾಡ್ತಕ್ಕಂಥದ್ದು ಕಲಿಯುಗದ ಒಂದು ಧರ್ಮ ಕರ್ತವ್ಯ ಅಂತ ಹೇಳಿದೆ ಹಾಗೆ ಆ ಮಗು ಅರ್ಥ ಮಾಡ್ಕೊಳ್ಳೋ ವಯಸ್ಸಿಗೆ ಬಂದಾಗ ಕೊನೆಯದರಿಂದ ಐದರಿಂದ ಎಂಟು ವರ್ಷ ವಯಸ್ಸಿಗೆ ಮಗು ಬಂದಾಗ ಇದನ್ನ ತಂದೆ ತಾಯಿ ಹೇಳ್ಕೊಡ್ತಕ್ಕಂತ ಅದನ್ನ ಕಲ್ಪಿಸ್ಕೊಡ್ತಕ್ಕಂತಹ ಒಂದು ವಿಚಾರ ಸಂದರ್ಭ ಇರುತ್ತೆ ಎಂಟು ವರ್ಷದೊಳಗಡೆ ಮಗು ಮುಗಿಬೇಕದು ಅದನ್ನ ಕೆಲವು ಸಂದರ್ಭಕ್ಕೆ ಗುರು ಉಪದೇಶ ಬ್ರಹ್ಮೋಪದೇಶ ಅಂತ ಹೇಳ್ತಾರೆ ನಾವು ಬ್ರಹ್ಮೋಪದೇಶ ಅಂದ್ರೆ ಏನೋ ಇರ್ಬೋದೇನೋ ಅನ್ಕೋತೀವಿ ಅಲ್ಲ ಆ ಮಗುವಿಗೆ ನಾವು ಅಭ್ಯಾಸ ಮಾಡ್ತಕ್ಕಂತಹ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಮಾಡತಕ್ಕಂತಹ ವಿಚಾರ ಆಗಿದೆ ಅಂತಕ್ಕಂಥ ವಿಷಯ ಅಲ್ಲ ಅದು ತಿಳ್ಕೋಬೇಕಾದ ಅದು ಬ್ರಹ್ಮೋಪದೇಶ ಅಂದ್ರೆ ಏನೋ ಪೂಜೆ ಮಾಡೋದು ಯಾರೋ ಗುರುಗಳ ಕರ್ಸಿ ಏನೋ ಮಾಡಿಸೋದು ಉಪದೇಶ ಮಾಡೋದು ಅಲ್ಲ ನಿಜವಾದ ಉಸಿರಾಟದ ಪ್ರಕ್ರಿಯೆಯನ್ನ ಮಗುವಿಗೆ ಹೇಳಿಕೊಡುವುದೇ ಬ್ರಹ್ಮೋಪದೇಶ ನಿಜವಾದ ನಿಜವಾದ ಉಸಿರಾಟದ ಪ್ರಕ್ರಿಯೆಯನ್ನ ಹೇಳಿಕೊಡುವುದೇ ಬ್ರಹ್ಮೋಪದೇಶವೇ ಹೊರತು ನೀವೇನು ಅನ್ಕೊಂಡಂಗೆ ಫಂಕ್ಷನ್ ಮಾಡಿ ಏನೇನೋ ಮಾಡಿ ಮಾಡಿ ತೊಂದರೆ ಇಲ್ಲ ಬಟ್ಟೆ ಹಾಕ್ಸಿ ಹೊಸ ಬಟ್ಟೆ ಹಾಕಿಸಿ ಜನಕ್ಕೆ ಕರೆಸಿ ಆಶೀರ್ವಾದ ಮಾಡಿಸಿ ಆದರೆ ಅರ್ಥಗರ್ಭಿತವಾದ ವಿಷಯವನ್ನ ತಿಳ್ಕೊಂಡು ಮಾಡಿ ನಾವು ಮಾಡಬೇಕಾದದ್ದು ಅದು ಯಾವುದೇ ಆಗಲಿ ಇಲ್ಲಿ ಜಾತಿ ಧರ್ಮ ಬರಲ್ಲ ಕೆಲವರು ಹೇಳ್ತಾರೆ ನಮ್ಮ ಇಲ್ಲ ಬಿಡ್ರಿ ಅದು ಬ್ರಾಹ್ಮಣರಿಗೆ ಅವರಿಗೆ ಇವ್ರಿ ಅಲ್ಲ ಪ್ರತಿಯೊಬ್ಬನು ತಿಳಿದಾಗ ಬ್ರಹ್ಮಜ್ಞಾನಿನೇ ಅದು ತಿಳಿಲಿಲ್ಲ ಅಂದ್ರೆ ಇಲ್ವೇ ಇಲ್ಲ ಅಂದ್ರೆ ಜ್ಞಾನ ಜ್ಞಾನದಲ್ಲಿಯೂ ಕೂಡ ತಿಳ್ಕೊಳ್ಬೇಕಾದಂತಹ ಮುಖ್ಯವಾದದ್ದು ಎಷ್ಟು ವಿಚಾರಗಳಿರುತ್ತೆ ಒಂದು ಮಗುವಿನ ಭವಿಷ್ಯವನ್ನ ರೂಪಿಸೋದಕ್ಕೆ ಮೊದಲ ಹೆಜ್ಜೆ ಬಹುಶಃ ಇದೆ ಅನ್ಸುತ್ತೆ ಅಲ್ವಾ ಗುರುಗಳೇ ಗುರುಗಳೇ ಇದರ ಬಗ್ಗೆ ಮತ್ತಷ್ಟು ಮಾತಾಡೋಣ ನಿಮ್ಮ ಅಪ್ಪಣೆಯೊಂದಿಗೆ ಮೊದಲನೇ ಕರೆಸಿದ್ವಾಗಿ ಯಾರ್ ಕರೆ ಮಾಡಿದಾರೆ ನೋಡೋಣ ಹಲೋ ಹಲೋ ಮೇಡಮ್ ತುಪ್ಪೂರಿಂದ ನಮಸ್ತೆ ಮೇಡಮ್ ತಮ್ಮ ಹೆಸರು ನಮಸ್ತೆ ಗುರುಜಿ ಅತ್ತ ಮಾತಾಡ್ಬೇಕಿತ್ತು ಆಗ್ಬಹುದು ಯಾರ ಬಗ್ಗೆ ಪ್ರಶ್ನೆ ಇತ್ತು ಮಗ ಮತ್ತೆ ಮಗಳ ಮಗಳ ಬಗ್ಗೆ ಕೇಳಬೇಕಿತ್ತು ರಾಶಿ ನಕ್ಷತ್ರದ ಬಗ್ಗೆ ಆಗ್ಬಹುದು ಗುರುಗಳಿದ್ದಾರೆ ಮಾತಾಡಿಮ್ಮ ಹಲೋ ಹಲೋ ನಮಸ್ತೆ ಗುರುಜಿ ನಿಮ್ ಪಾದಗಳಿಗೆ ನೂರ ನಮಸ್ಕಾರಗಳು ಹೇಳಿಮ್ಮ ಮಗ ಮತ್ತೆ ಮಗಳ ಇಬ್ರು ಮಕ್ಳಿದ್ದಾರೆ ಮಗಂದು ನಕ್ಷತ್ರ ಬಂದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಸಿಟಿ ಬಂದು ಪಂಚಮಿ ಲಗ್ನ ಬಂದು ಕುಂಭ ಸರಿ ಮಗಳದು ಶೀತಲ್ ಅಂತ ಹೇಳ್ಬಿಟ್ಟು ಉತ್ತರಾಷಡ ನಕ್ಷತ್ರ ಮಕರ ರಾಶಿ ಮಕರ ಲಗ್ನ ತಿಥಿ ಬಂದು ಅಷ್ಟಮಿ ಇಷ್ಟಿದೆ ಸ್ವಾಮಿ ನೀವ್ ಹೇಳ್ಬೇಕು ನಾವು ಕೇಳಿದ್ರೆ ಎಲ್ಲಾ ಚೆನ್ನಾಗಿದೆ ಇವಾಗ ಇಪ್ಪತ್ತಾರನೇ ವರ್ಷದವರೆಗೂ ಮಗನ್ಗೆ ಏನು ಇದ್ದೀರಲ್ಲ ಅಂತ ಹೇಳಿದ್ರು ಆದ್ರೂನು ನಮಗೂ ಎಲ್ಲಿ ಹೇಳಿದ್ರು ಇದೇ ಹೇಳ್ತಾರೆ ಮಗಳಿಗೂ ಅಷ್ಟೇ ಒಂದ್ ಇಪ್ಪತ್ತೆರಡು ವರ್ಷವರೆಗೂ ಇಪ್ಪತ್ತೆರಡು ವರ್ಷ ಆದ್ಮೇಲೆ ಮದ್ವೆ ಆಗುತ್ತೆ ಅಲ್ಲಿವರೆಗೂ ಏನು ಆಗಲ್ಲ ಮತ್ತೇನು ಮದ್ವೆ ಆಗಿಲ್ಲ ಅಂದ್ರೆ ನಾಗರಿಕಲ್ ಪ್ರತಿಷ್ಠಾಪನೆ ಮಾಡಿಸ್ಬೇಕಾಗುತ್ತೆ ಅಂತ ಹೇಳಿದ್ರು ಇಷ್ಟಿದೆ ನೀವು ಕೇಳಿದ್ದು ಚಿಕ್ಕಂದೆ ಬಗ್ಗೆನೆ ಬಂದ್ರ ಏನು ಅಂತ ಗೊತ್ತಾಗ ಮೊನ್ನೆ ಮೊನ್ನೆ ಈಗ ಇಪ್ಪತ್ತೆರಡು ವರ್ಷ ಕಂಪ್ಲೀಟ್ ಕಂಪ್ಲೀಟ್ ಆಯ್ತು ಇಲ್ಲಿವರೆಗೂ ನೀವು ಮೊದಲು ಚಿಕ್ಕ ವಯಸ್ಸಲ್ಲಿ ಏನು ಕೇಳೋ ಅಭ್ಯಾಸ ಇರಲಿಲ್ಲ ಆ ಅವಾಗ ಕೇಳಿದ್ರು ಇದೆ ಹೇಳ್ತಾ ಇದ್ದು ಎಲ್ಲೋದ್ ಕೇಳಿದ್ರು ಇದೇನೆ ಹೇಳ್ತಾ ಇದ್ದು ಹಂಗಾಗಿ ನಿಮ್ ಪ್ರೋಗ್ರಾಮ್ ನೋಡಕ್ ಸ್ಟಾರ್ಟ್ ಆದ್ಮೇಲೆ ನಿಮ್ ಸುಮಾರು ದಿನಗಳಿಂದ ಟ್ರೈ ಮಾಡ್ತಾ ಇದೆ ಇವತ್ತು ಸಿಕ್ತು ಓಕೆ ನಿಮ್ಮ ಯಜಮಾನ್ ಏನ್ ಮಾಡ್ತಾರೆ ವೃತ್ತಿ ಪ್ರೈವೇಟ್ ಬಿಸ್ನೆಸ್ ಅದು ನಮ್ಗೆ ಸ್ವಲ್ಪ ಆರ್ಥಿಕ ಸಮಸ್ಯೆನೂ ಇದೆ ಅದಿರ್ಲಿ ಬಿಡಿ ಅಮ್ಮ ಆರ್ಥಿಕ ಸಮಸ್ಯೆ ಇಲ್ಲ ಅಂದ್ರೆ ಸೋಮಾರಿತನ ಬಂದ್ಬಿಡುತ್ತೆ ತಾಯಿ ದಿನನಿತ್ಯ ಆರ್ಥಿಕ ಸಮಸ್ಯೆ ಇರಬೇಕು ದುಡ್ಡು ಇಟ್ಕೊಂಡ್ರೆ ರೋಗ ಜಾಸ್ತಿ ಪ್ರಾಬ್ಲಮ್ ಇದ್ರೆ ಮಾತು ಯಾವಾಗ್ಲೂ ತಿಳ್ಕೊಳ್ಳಿ ಸಮಸ್ಯೆ ಇದ್ದಾಗ ಪ್ರತಿ ಒಂದಕ್ಕೂ ಉಳಿ ಹಚ್ತೀವಿ ಶೈನಿಂಗ್ ಮಾಡ್ತೀವಿ ಏನೆಲ್ಲ ಮಾಡ್ತೀವಿ ಮನುಷ್ಯನಿಗೆ ಸಮಸ್ಯೆ ಜಾಸ್ತಿ ಆದಷ್ಟು ಬುದ್ಧಿ ಜಾಸ್ತಿ ಬರತ್ತೆ ಇದರಿಂದ ಹಿಂಗ್ ಮಾಡ್ಬೋದು ಇದು ಮಾಡೋದ್ ಹಿಂಗಾಗ್ತೀನಿ ಇದು ಮಾಡೋದ್ರ ಹಿಂಗಾಗ್ತೀನಿ ನಾವು ದುಃಖ ನೋವು ದುಡ್ಡಿಲ್ಲ ಇಲ್ಲ ಯಾಕೆ ಅನ್ಕೋಬೇಕು ಭಗವಂತನಿಗೆ ಎಲ್ಲರಿಗೂ ಅಲ್ಲ ಕಲ್ಲು ಕೆಳಗಡೆ ಇರತಕ್ಕಂತ ಇರುವೆಗೆ ಆಹಾರ ಸಿಕ್ಕತ್ತೆ ಹ್ಮ್ ಸಮುದ್ರ ತಳದಲ್ಲಿರ್ತಕ್ಕಂತದಕ್ಕೆ ಆಹಾರ ಸಿಕ್ಕತ್ತೆ ನಾವ್ ಯಾಕೆ ಎಲ್ಲಾ ಭಗವಂತ ಕೊಟ್ಟು ಇಂದ ದೊಡ್ಡ ಪ್ರಪಂಚ ಕೊಟ್ಟಿದ್ದಾನೆ ಎಲ್ಲ ನಿಂದೆ ಅನುಭವಿಸು ಅಂತ ನಾ ಯಾಕೆ ಯೋಚನೆ ಮಾಡ್ಬೇಕು ಪ್ರಪಂಚ ವಿಶಾಲವಾಗಿದೆ ಭಗವಂತ ನಮ್ಗೆ ಇಷ್ಟೆಲ್ಲ ವಿದ್ಯೆ ಬುದ್ಧಿ ಎಲ್ಲಾ ಕೊಟ್ ಕಳಿಸಿದಾನೆ ವಿದ್ಯೆ ಅಂದ್ರೆ ಓದೇ ಇರ್ಬೇಕು ಅಂತ ಕೆಲವರು ಅನ್ಕೋತಾರೆ ನಮ್ಮ ತಿಳುವಳಿಕೆನೆ ಬ್ರಹ್ಮ ವಿದ್ಯೆ ಹೌದು ಹೌದು ಕಾಲೇಜ್ಗೆ ಹೋಗೋ ವಿದ್ಯೆ ನಮ್ಮ ಲೌಕಿಕವಾದದ್ದು ಅಕ್ಷರ ಜ್ಞಾನಕ್ಕೋಸ್ಕರವಾಗಿ ಭಗವಂತ ಕೊಟ್ಟರು ಬುದ್ಧಿಗಿನ್ನ ಇನ್ಯಾವ್ದು ಬೇಕಾಗಿದೆ ಅದ್ಯಾರು ತಗೊಂಡೋಗಲ್ಲ ನಮ್ ಜೊತೆಲೆ ಇರುತ್ತದು ಹಾಗಾಗಿ ತಾಯಿ ಯಾವತ್ತು ತಿಳ್ಕೊ ನಿಮ್ ಮಕ್ಳಿಗೂ ಇದನ್ನೇ ಹೇಳ್ಕೊಡು ಸಮಸ್ಯೆ ಸಮಸ್ಯೆ ನೋವು ದುಡ್ಡಿಲ್ಲ ಬೇಜಾರು ಈ ತರ ಬಾ ಭಾಷೆಯನ್ನ ಬಳಸಿದಾಗ ನೀವು ಹೇಳ್ಬೇಕು ನಿಜಕ್ಕೂ ಅದನ್ನ ಹೇಳ್ಬಾರ್ದು ಕಣಪ್ಪ ಅಂತ ಹುಡುಗಿಗೂ ಹೇಳ್ಕೊಡಿ ಹುಡುಗನ್ಗೂ ಹೇಳ್ಕೊಡಿ ಇದು ನೀವು ಮಾಡ್ಬೇಕಾದ ತಂದೆ ತಾಯಿ ಮೊದಲ ಕರ್ತವ್ಯ ಈಗ ವಿಚಾರಕ್ಕೆ ಬಂದ್ಬಿಡ್ತೀನಿ ನೀವು ಗಂಡ ಹೆಂಡತಿ ಮದುವೆಯಾಗಿ ಎಷ್ಟು ವರ್ಷ ಆಯ್ತು ಹದಿನೈದು ವರ್ಷ ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷ ಈ ಇಪ್ಪತ್ತೈದು ವರ್ಷದಲ್ಲಿ ನೀವು ಆಸ್ತಿ ಅಂತ ಸೈಟ ಜಮೀನ ಏನ್ ಮಾಡದ್ರಿ ಮನೆ ಕಟ್ಟಿದೀವಿ ಹದಿನೈದು ವರ್ಷ ಆಗಿದೆ ಅದ್ಬಿಟ್ಟು ಸೈಟ್ ಮೇಲೆ ಹಾಕಿದ್ವಿ ಅದು ಇವತ್ತು ನಾಳೆ ಇವತ್ತು ನಾಳೆ ಅಂತ ಹಾಕಿ ಬರ್ತಾ ಇಲ್ಲ ಹ್ಮ್ ಈಗ ದುಡ್ಡೆಲ್ಲ ಆಯ್ತು ಹಂಗಾಗಿ ಸ್ವಲ್ಪ ಫೈನಾನ್ಸ್ ಎಲ್ಲ ಸ್ವಲ್ಪ ಟೈಟ್ ಆಗೋಯ್ತು ಒಟ್ನಲ್ಲಿ ಏನೋ ಮಾಡ್ಬೇಕು ಅಂತ ತಗೊಂಡೋಗಿ ಹಾಕದ್ರಿ ಆಗ್ಲಿ ಪರವಾಗಿಲ್ಲ ತೊಂದರೆ ಇಲ್ಲ ಆಮೇಲೆ ನೀವು ವರ್ಷಕ್ಕೆ ಯಾವಾಗಾರು ವಿಶೇಷವಾಗಿ ಮಗು ಮಕ್ಳುಟ್ಟಿದ್ದಕ್ಕ ನೀವು ಮದ್ವೆ ಆಗಿದ್ದಕ್ಕ ಏನಾದ್ರೂ ಒಂದು ವರ್ಷದಲ್ಲಿ ಜೊತೆಯಲ್ಲಿ ಕೂತ್ಕೊಂಡ ಹೆಂಡತಿ ಏನಾದ್ರು ಒಂದು ವಿಶೇಷವಾಗಿ ಮಾಡ್ತೀವಿ ಅನ್ನೋದು ಏನಾದ್ರು ಗೊತ್ತಾಗಿದ್ಯಾ ನಿಮ್ಗೆ ಮಾಡ್ತೀರಾ ಬರ್ತಡೆ ಅಂದ್ರೆ ಮಕ್ಕಳು ಒಂದು ಹುಟ್ಟಿದ ಹಬ್ಬದಲ್ಲಿ ಒಂದು ಅವ್ರಿಗೆ ಒಂದ್ ಬಟ್ಟೆ ಕೊಡಿಸ್ತೀವಿ ಅಷ್ಟು ಬಿಟ್ಟು ಬಿಡಮ್ಮ ನಾನ್ ಕೇಳಿದ್ದು ಗಂಡ ಹೆಂಡತಿ ಕೂತು ಏನಾದ್ರು ಮಾಡ್ತೀರಾ ಅಂತ ಬರ್ತಡೆ ಕೊಟ್ಟು ತಗೊಂಡು ನಾನೇನ್ ಮಾಡ್ಲಿ ನೀವು ಗಂಡ ಹೆಂಡತಿ ಅದು ಯೋಚನೆ ಮಾಡಿಲ್ಲ ಅಯ್ಯೋ ಯೋಚನೆ ಮಾಡೋದಾ ಇಪ್ಪತ್ತೈದು ವರ್ಷ ಆಯ್ತು ಅಮ್ಮ ಮದ್ವೆ ಆಗೋದು ಒಂದೇ ಸಲನ ದಿನ ಮದ್ವೆ ಆಗ್ಬೇಕಾ ಇಲ್ಲ ಒಂದೇ ಸರಿ ಅಷ್ಟೇ ಅಂತೀರಾ ಇದೆ ತಪ್ಪು ಯಾಕೆ ಒಂದೇ ಸಲ ಮದ್ವೆ ಪ್ರೀತಿಯಿಂದ ಗಂಡ ಹೆಂಡತಿ ನಡ್ಕೊಂಡಾಗಿದ್ದಾಗ ಪ್ರತಿದಿನನೂ ಮದುವೆನೆ ಚೌಲ್ಟ್ರಿ ಮಾಡಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ ನೀವ್ ಯಾರನ್ನೇ ಕೇಳಿ ಮದುವೆ ಒಂದೇ ಸಲ ಅಲ್ವಾ ಮಾಡ್ಕೊಳ್ಳೋದು ಸೊ ಹಾಗಾಗಿ ನಾನು ಯಾತಕ್ಕೆ ಪ್ರಶ್ನೆ ಕೇಳಿದೆ ಅಂದ್ರೆ ಇವ್ರಿಗೊಂದು ದೊಡ್ಡ ಬೃಹತ್ಕರವಾಗಿದ್ದ ಬ್ರಹ್ಮ ಜಾತಕ ಅಂತ ಹೇಳ್ಬೋದು ಇವ್ರಿಬ್ಬರ ವಿಷಯಕ್ಕೆ ಈ ಮಗುದ್ ಇಬ್ಬರದು ಇದೆಯಲ್ಲ ಇದು ಬೃಹತ್ ಜಾತಕ ಅಂತ ಹೇಳ್ಬೋದು ಅಂತ ವಿಶೇಷವಾಗಿರ್ತಕ್ಕಂತಹ ಮಕ್ಕಳಿಗೆ ಡೆಪಾಸಿಟ್ ಮಾಡಿ ಜೀವಮಾನ್ ಪರ್ಯಂತ ಕೆಳಗಡೆ ಲಗೇಜ್ ಇಳಿಸಲೇಬೇಡಿ ನೀವು ಹಂಗೇ ಒತ್ಕೊಂಡಿರಿ ಅಂತ ಮಕ್ಕಳು ಬೆಳೆಸ್ಬಿಟ್ಟಿದ್ದಾರೆ ಇವರು ಯಾಕೆ ಅಂತ ಕೇಳಲಿಲ್ಲ ತಾಯಿ ನೀನು ಎಂತ ತಪ್ಪು ಮಾಡಿದ್ದೀರಾ ಎಂತ ಮೋಸ ಮಾಡಿದ್ದೀರಾ ಎಷ್ಟು ನೀವ್ ಅನುಭವಿಸಿದೀರಾ ಇನ್ನೊಬ್ಬರಿಗೋಸ್ಕರನೇ ಸೇವೆ ಮಾಡಕ್ಕೋಸ್ಕರ ನೀವು ಸೇವೆ ಅಲ್ಲ ಇರಮ್ಮ ಇರಮ್ಮ ನಾವು ತಿನ್ನೋದನ್ನ ಇನ್ನೊಬ್ಬರು ಕೊಡ್ತಾ ಇದ್ದೀವಿ ಅಂದ್ರೆ ಯಾಕೆ ಕಾರಣ ಅಂತ ಫಸ್ಟ್ ತಿಳ್ಕೊಳ್ಳಿ ನಿಮ್ಮಿಬ್ರು ಮಕ್ಕಳದು ಲಗ್ನ ಏನು ಇನ್ನೊಂದ್ಸಲ ಗೊತ್ತಾಗತ್ತ ಹೇಳ ನಾನೇ ಮಕರ ಲಗ್ನ ಕುಂಭ ಲಗ್ನದಲ್ಲಿ ಇಬ್ಬರು ಮಕ್ಕಳು ಹುಟ್ಟಿದ್ದಾರೆ ಮದುವೆಯಾಗಿ ಇಪ್ಪತ್ತೈದು ವರ್ಷ ಆಯ್ತು ಒಂದು ದಿನ ಆದರೂ ಹಿರಿಯರ್ಗೋಸ್ಕರವಾಗಾದ್ರೂ ಇವರಿಬ್ಬರು ಕೂತು ಏನೂ ಮಾಡಿಲ್ಲ ಯಾವ್ದಾದ್ರು ಒಂದು ವಿಶೇಷವಾಗಿ ಮಗು ಹುಟ್ಟಿದ್ದಕ್ಕೆ ಬರ್ತ್ಡೇ ಮಾಡಿದ್ದಾರೆ ಇವರು ಇವರಿಗೆ ಮಕ್ಕಳಿಗೆ ಅಭಿವೃದ್ಧಿ ಆಗತ್ತಾ ಇವ್ರು ನೆಮ್ಮದಿಯಾಗಿರ್ತಾರ ಇವ್ರು ಮಾಡಿರ್ತಕ್ಕಂತಹ ಎಂತ ದಡ್ಡತನದ ಕೆಲಸ ಅಂತ ಇವ್ರಿಗೆ ಅರ್ಥ ಆಗಿಲ್ಲ ಧರ್ಮವಾಗಿ ನಡೆಯಬೇಕಾದದ್ದನ್ನ ಅಧರ್ಮವಾಗಿ ನಡೆದು ಬಂದ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳೇ ಕುಂಭ ಲಗ್ನದಲ್ಲಿ ಮಕ್ಕಳು ಅಂದ್ರೆ ಜೀವನ ಪರ್ಯಂತ ಶನೇಶ್ವರ ಸ್ವಾಮಿ ಇಂದನೇ ಇರ್ತಾರೆ ನಿನಗೆ ಎಲ್ಲೂ ಒಳ್ಳೇದ್ ಸಿಕ್ಕಲ್ಲ ಒಳ್ಳೇದಾಗಲ್ಲ ವೈಟ್ ಅಜ್ಞಾನಿ ನೀನು ಜ್ಞಾನಿ ಆಗಿಲ್ಲ ನೀನು ಈ ಪ್ರಪಂಚದಲ್ಲಿ ಹುಟ್ಟಿ ಅನಾಲಾಯಕ ಆಗಿದ್ದೀಯಾ ನೀನೇನು ಅರ್ಥ ಮಾಡ್ಕೊಂಡಿಲ್ಲ ದುಡ್ಡು ಮಾಡಕ್ ಬಂದಿದ್ಯಾ ಕೆಲಸ ಮಾಡಕ್ ಬಂದಿದ್ಯಾ ಮನೆ ಕಟ್ಟಕ್ ಬಂದಿದ್ಯಾ ಸೈಟ್ ತಗೊಳಕ್ ಬಂದಿದ್ಯಾ ಈ ಕ್ಯಾಟಗರಿಯಲ್ಲಿ ಇರ್ತಕ್ಕಂಥದಕ್ಕೆ ಕೊಂಬಲಗ್ನದಲ್ಲಿ ಮಗು ಹುಟ್ಟೋದು ಇದನ್ನ ಹೇಳ್ತಾ ಹೋದ್ರೆ ನಿಜಕ್ಕೂ ಬೇಜಾರ್ ಮಾಡ್ಕೋಬಹುದು ಎಮ್ಮ ನಿಜವಾಗ್ಲೂ ಇವತ್ತಾರು ಎಚ್ಚೆತ್ಕೊಂಡ್ರಿ ನಿಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸ್ತೀರಾ ಕಷ್ಟ ಇದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಆಗೋಗಿದೆ ನೀವು ರೂಪ್ಸೋಕ್ಕೆ ನಿಮ್ಮ ಮಕ್ಕಳು ನಿಮ್ಮ ಕೈ ಕಂಟ್ರೋಲ್ ಸಿಗಲ್ಲ ನೀವು ಸರ್ ಮಾಡೋಕ್ಕಾಗೋದೂ ಇಲ್ಲ ನೀವಿಬ್ಬರು ಗಂಡ ಹೆಂಡತಿ ಏನು ಫನಿಷ್ಮೆಂಟು ಅಂದರೆ ನಿಮ್ಮ ಮಕ್ಕಳ ಬರ್ತ್ಡೇ ಅಂತ ಮಾಡಿದ್ರಲ್ಲ ಅದೇ ಒಂದು ದುರ್ದೈವದ ಸಂಗತಿ ನಿಮ್ಮ ಮಕ್ಕಳಿಗೆ ಕೊಟ್ಟಂಥ ದೊಡ್ಡ ಸಮಸ್ಯೆ ಅಲ್ಲ ತಾಯಿ ನಾನೇನೋ ಅಂದ್ಕೊಂಡಿದ್ದೆ ಎಂಥ ಸಾಧನೆ ವಿಚಾರ ಹೇಳ್ಬಿಟ್ಟಮ್ಮ ನೀನು ಬರ್ತ್ಡೇ ಮಾಡಿದ್ರಂತೆ ಹೊಸ ಬಟ್ಟೆ ಕೊಡಿಸಿದ್ರಂತೆ ಮಕ್ಕಳ ಕರ್ಮಗಳೇನು ಮಕ್ಕಳ ಅಭ್ಯಾಸಗಳೇನು ಮಕ್ಕಳಿಗೆ ತಂದೆ ತಾಯಿಯಾದ್ರು ನಾವ್ ಏನ್ ಮಾಡ್ಬೇಕಿತ್ತು ಒಂದೂ ತಿಳ್ಕೊಂಡಿಲ್ಲ ಇವರು ಅಂದ್ರೆ ಪುರುಸೊತ್ತಿಲ್ದೇ ಬದುಕ್ತಾ ಇದ್ದಾರೆ ದುಡ್ಡು ತಗೊಂಡಾಗ ಅಲ್ಲಿ ಹಾಕಿದ್ರು ಹಾಕಲೇಬೇಕು ಯಾಕೆ ಇವರು ಏನು ಸಿಗಬಾರದು ಅದನ್ನ ಉಳಿಸಿ ಗಂಟು ಕಟ್ಟಕ್ಕೆ ನೋಡಿದ್ರು ತಗೊಂಡಾಗ ಹಾಕಿದ್ರು ಇವರು ಮಕ್ಕಳಿಗೆ ಆಸ್ತಿ ಮಾಡಕ್ ನಡೆಯಾದ್ರೆ ಹೊರ್ತು ಮಕ್ಕಳೇ ಆಸ್ತಿ ಅಂತ ಇವ್ರು ತಿಳ್ಕೊಳ್ಳಿಲ್ಲ ಈ ಮಕ್ಕಳೇ ಆಸ್ತಿ ಅಂತ ಯಾರು ತಿಳ್ಕೊತಾರೋ ಅವ್ರಿಗೆ ಈ ಕರ್ಮಗಳನ್ನ ಅನುಭವಿಸಲ್ಲ ನೀವು ಆ ರೀತಿನೇ ಇದ್ದೀರಾ ಮಕ್ಕಳು ಹಾಗೆ ಆ ರಸ್ತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂದ್ರೆ ಇನ್ ಶಾಸ್ತ್ರ ಯಾಕೆ ಕೇಳ್ತೀರಾ ಯಾವ ಪ್ರಯೋಜನ ಕೇಳಕ್ ಹೋಗ್ತೀರಾ ಅಮ್ಮ ಬೇಜಾರಾಯ್ತಾ ಅರ್ಥ ಆಯ್ತಾ ತಾಯಿ ಸ್ನಾನ ಮಾಡಿಸ್ತೀವಿ ಒಂದ್ ನಿಮಿಷ ಒಂದ್ ನಿಮಿಷ ಸ್ನಾನ ಮಾಡಿಸೋದು ಬಟ್ಟೆ ತಕ್ಕೊಡೋದು ಫೀಸ್ ಕಟ್ಟೋದು ಊಟ ಹಾಕೋದು ಬೆಳಿಗ್ಗೆ ತಕ್ಷಣ ಟಿಫನ್ ಮಾಡ್ಕೊಡ್ತೀನಿ ಅನ್ನೋದು ಇದೆಲ್ಲ ಅಲ್ವೇ ಅಲ್ಲ ನಿಜವಾದ ತಂದೆ ತಾಯಿಗಳು ನಿಜವಾದ ತಂದೆ ತಾಯಿಗಳು ಮಕ್ಕಳನ್ನು ಗುರುತಿಸುವುದೇ ನಿಜವಾದ ತಂದೆ ತಾಯಿಗಳು ಮಕ್ಕಳನ್ನು ಓದಿಸ್ತಿದ್ದೀನಿ ಓದಿಸಿದ್ದೀನಿ ಅಂದರೆ ನಿಜವಾಗಲು ಮಕ್ಕಳನ್ನು ಅಜ್ಞಾನಿಗಳನ್ನಾಗಿ ಮಾಡಿದಂಥ ತಂದೆ ತಾಯಿಗಳು ಸಮಾಜವನ್ನು ಕೆಡುಕು ಮಾಡತಕ್ಕಂತಹ ಮಕ್ಕಳನ್ನ ಸೃಷ್ಟಿ ಮಾಡಿದ್ದೀವಿ ಅಂತ ಅನ್ಕೊಳ್ಳಿ ನೀವು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನಿಮ್ಮ ಇಬ್ಬರು ಮಕ್ಕಳು ಯಾವ ಮಟ್ಟಕ್ಕೆ ಇರ್ತಾರೆ ಅಂದರೆ ಪಾಪ ಮಾನಸಿಕವಾಗಿ ಕುಗ್ಗೋಗಿರ್ತಾರೆ ಮುಂದಕ್ಕೆ ಹೋಗೋಕ್ಕೂ ಗೊತ್ತಾಗ್ತಾ ಇಲ್ಲ ಈಗ ನೆಮ್ಮದಿಯಾಗಿರೋಕ್ಕೂ ಆಗ್ತಾ ಇಲ್ಲ ನೀವು ಅವ್ರು ನೋಡ್ಕೋರ್ಗೆ ಅವರು ನಿಮ್ಮನ್ನ ನೋಡ್ಕೋರ್ಗೆ ಈಗ ಲೆಕ್ಕ ಹಾಕ್ಕೊಳ್ಳಿ ನೀನು ಬೇಜಾರು ಮಾಡ್ಕೊಂಡು ಪರವಾಗಿಲ್ಲ ತಾಯಿ ಏನೂ ಆದರೂ ತೊಂದರೆ ಇಲ್ಲ ಇನ್ನು ಮೇಲೆ ಆದ್ರೂ ನಿಮ್ಮ ಗಂಡ ಹೆಂಡತಿ ಕುತ್ಕೊಂಡು ಒಂದು ತೀರ್ಮಾನಕ್ಕೆ ಬನ್ನಿ ರೇ ನಮ್ಮ ನಾನು ಮದುವೆ ಆಗಿ ಇಪ್ಪತ್ತೈದು ವರ್ಷ ಆಯಿತು ಸಲ ನಾನು ಮಾಲೆ ಚೇಂಜ್ ಮಾಡ್ಕೊಳ್ಳೋಣ ದೇವಸ್ಥಾನದಲ್ಲಿ ಒಂದು ನಾಲ್ಕು ಜನ ಆಶೀರ್ವಾದ ಮಾಡ್ಕೊಳ್ಳೋಣ ಆ ಕರ್ಮಕ್ಕಾರು ಮೊದಲು ಪ್ರಯತ್ನ ಮಾಡಿ ಅಲ್ಲಿಂದಾದರೂ ಏನಾದರೂ ಮಗು ಹುಟ್ಟಿದಕ್ಕೊಂದು ನಕ್ಷತ್ರ ಶಾಂತಿನೋ ನಿನ್ನ ಮಗಳು ಹುಟ್ಟಿದಕ್ಕೊಂದು ನಕ್ಷತ್ರ ಶಾಂತಿನೋ ನೀವು ಹುಟ್ಟಿದ್ದಕ್ಕೆ ಏನೋ ಒಂದು ಕರ್ಮ ತೊಳ್ಕೊಳ್ಳೋದು ಹಿರಿಯರಿಗೆ ಏನೋ ಒಂದಷ್ಟು ಅನ್ನ ಹಾಕೋದು ಏನೂ ಬರಲಿಲ್ಲ ನಿನ್ನ ಬಾಯಿಲಿ ತಾಯಿ ಇಡೀ ಇತಿಹಾಸದಲ್ಲಿ ಇದೇ ಫಸ್ಟು ನನಗೆ ಈ ಥರ ಮಾಹಿತಿ ಸಿಕ್ಕಿದ್ದು ಬರ್ತ್ಡೇ ಬಿಟ್ಟರೆ ಬೇರೆ ಏನೂ ಗೊತ್ತೇ ಇಲ್ಲ ಪಾಪ ಇವರಿಗೆ ಅಮ್ಮ ಇದರಲ್ಲಿ ನೀನು ಏನಾದ್ರೂ ಒಂದು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ನಿನ್ನ ಮಕ್ಕಳಿಗೆ ಇನ್ನೂ ಒಂದು ಎರಡು ಮೂರು ವರ್ಷ ಏನೂ ಮಾಡಕ್ಕೆ ಹೋಗ್ಬೇಡಿ ಮದುವೆನೂ ಮಾಡಬೇಡಿ ಏನೂ ಮಾಡಕ್ಕೆ ಹೋಗ್ಬೇಡಿ ಮಾಡಿದ್ರೆ ಅಲ್ಲಿ ಇನ್ನೂ ದೊಡ್ಡ ಸಮಸ್ಯೆ ಸಿಕ್ಕಾಕ್ಕೊಂಡು ಆ ಮನೆಗೊಂದು ದೋಷ ಕೊಟ್ಟು ಆ ಮನೆ ನೆಮ್ಮದಿ ಹಾಳು ಮಾಡಿಕೊಂಡು ನಮ್ಮನ್ನು ನಾವು ನೆಮ್ಮದಿ ಹಾಳು ಮಾಡಿಕೊಂಡು ಮಕ್ಕಳನ್ನು ನೆಮ್ಮದಿ ಇಲ್ಲದೆ ಹಾಳು ಮಾಡುವಂಥ ಮಟ್ಟಕ್ಕೆ ಮಟ್ಟ ಕೊಟ್ಟೋಗ್ತೀವಿ ದಯವಿಟ್ಟು ಈ ವಿಷಯ ಮಾತಾಡೋಕೆ ಹೋಗ್ಬೇಡ ಯಾಕೆ ಮದುವೆ ವಿಷಯನ ಸಲ ಎಲ್ಲೂ ಕೇಳಕ್ಕೆ ಹೋಗ್ಬೇಡ ಕಾರಣ ಸರಿ ಮಾಡು ಅವ್ರನ್ನ ಕ್ಲೀನ್ ಮಾಡು ಅವ್ರನ್ನ ಕಂಡಿಡಿ ಅವ್ರಿಗೆ ಏನು ಮಾಡಬೇಕು ತಿಳಿಸು ನೀವೇನು ಮಾಡಬೇಕು ತಿಳ್ಕೊಳ್ಳಿ ಇದನ್ನು ಮಾಡು ತಾಯಿ ಹೆಂಗಿದ್ರು ಈಗ ಮಹಾಲಯದಲ್ಲಿ ಕೇಳಿದೀಯ ಪ್ರಶ್ನೆನ ಈ ಕರ್ಮಗಳನ್ನ ತಿಳ್ಕೊಂಡ್ರೆ ನೀವು ಗಂಡ ಹೆಂಡತಿ ಕೂತ್ಕೊಂಡು ಹಿರಿಯರಿಗೆ ಊಟ ಹಾಕಿ ದೇವರಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಮಕ್ಕಳಿಗೆ ಹೇಳ್ಕೊಟ್ಟು ಇಷ್ಟು ತಾಯಿ ನೀನು ಹಾಕಿರೋ ಸೈಟ್ಗೆ ಹಾಕಿರೋ ದುಡ್ಡು ಸಿಕ್ಕತ್ತೆ ನಿಮ್ ಮಕ್ಕಳಿಗೆ ಒಳ್ಳೆ ದಾರಿನೂ ಸಿಕ್ಕತ್ತೆ ತಿಳ್ಕೊಳಕ್ ಪ್ರಯತ್ನ ಮಾಡು ಕೇಳಕ್ ಹೋಗ್ಬೇಡ ಶಾಸ್ತ್ರ ಕೇಳಕ್ ಹೋಗ್ಬೇಡ ಜ್ಯೋತಿಷ್ಯ ಕೇಳಕ್ ಹೋಗ್ಬೇಡ ದೇವರ ಹತ್ರ ಕೂತ್ಕೊಂಡು ಅಳಬೇಡ ಇದನ್ನು ತಾಯಿ ನೀವು ನೆಮ್ಮದಿ ಮಕ್ಕಳು ನೆಮ್ದಿ ಅರ್ಥ ಆಯ್ತಮ್ಮ ಇಷ್ಟು ವಿಷಯವನ್ನ ಈಗ ಪಾಪ ಅವ್ರಿಗೊಂಥರ ದಿಗ್ಭ್ರಮೆ ಏನಪ್ಪಾ ಏನೋ ಹೇಳ್ತಾರೆ ನನ್ನ ಮಗಳಿಗೊಂದ್ ಪೂಜೆ ಮಾಡ್ತಾರೆ ಮಗನ್ಗೊಂದು ಪೂಜೆ ಹೇಳ್ತಾರೆ ಅನ್ಕೊಂಡ್ರೆ ಇವ್ರು ಇಷ್ಟೆಲ್ಲಾ ಹೇಳ್ಬಿಟ್ರಲ್ಲ ಅಂತ ಅವ್ರ ಏನ್ ಅನ್ಕೊಂಡ್ರು ಏನ್ ತಿಳ್ಕೊಂಡ್ರು ನನಗ್ ಬೈದ್ರು ನನ್ ತೊಂದರೆ ಇಲ್ಲ ಅದ್ರ ಅವಶ್ಯಕತೆ ಇಲ್ಲ ಧರ್ಮ ಇದೆ ಏನ್ ಮಾಡ್ಬೇಕು ಅಂತಕ್ಕಂಥ ವಿಷಯ ನಿಜಕ್ಕೂ ಇದನ್ನ ಒಂದು ಅಕ್ಷರ ಒಂದು ನೋಟ್ಬುಕ್ ಅಲ್ಲಿ ಬರ್ದಿಡ್ಬೇಕು ಅನಿಸ್ತಾ ಇದೆ ಇಪ್ಪತ್ತೈದು ವರ್ಷ ಮದುವೆ ಆದಾಗಿನಿಂದ ಮಕ್ಕಳು ಬರ್ತಡೆ ಬಿಟ್ಟು ಬೇರೆ ಅಮ್ಮನ ಬಾಯ್ಲಿ ಬರ್ಲೇ ಇಲ್ಲ ಅಂದ್ರೆ ಎಂತೆಂತ ಅವ್ರು ಇದಾರೆ ಲೆಕ್ಕ ಹಾಕೊಳ್ಳಿ ಇನ್ನೂ ಹೌದು ಅಂದ್ರೆ ಇವ್ರಿಗೆ ಏನು ಅಂದ್ರೆ ಆತರ ನಾವೇನೋ ನಮ್ಮ ಮಕ್ಕಳಿಗೆ ಏನೋ ಮಾಡ್ಬಿಡ್ಬೇಕು ಮಕ್ಕಳು ಚೆನ್ನಾಗಿ ಓದಿಸ್ಬಿಡ್ಬೇಕು ನಮ್ಮ ಮಕ್ಕಳು ಒಳ್ಳೆ ಕಡೆ ಮದುವೆ ಮಾಡ್ಬೇಕು ಈ ತರ ಜನಗಳು ಬೇಕಾದಷ್ಟು ಜನ ಇದಾರೆ ಯಾರು ಹೇಳಿಲ್ಲ ಎಮ್ಮ ಹೇಳ್ಬಿಡ್ತು ಹೌದು ಹೌದು ಕೆಲವರು ಹೇಳಲ್ಲ ಆಮೇಲೆ ಇಲ್ಲ ಎಲ್ಲ ಮಾಡ್ತೀವಿ ಇಲ್ಲ ನಾವೆಲ್ಲ ತಿಳ್ಕೊಂಡಿದೀವಿ ಅನ್ಬಿಡ್ತಾರೆ ಪಾಪ ಎಮ್ಮ ನೇರವಾಗಿ ಹೇಳ್ತು ಇದಕ್ಕೆ ಮುಗ್ಧತೆ ಹೌದು ಹೌದು ಒಬ್ಬ ಗುರುಗಳ ಹತ್ರ ಹೇಳ್ಬೇಕಲ್ಲ ಹೇಳಿದೀವಿ ನಿಜ ನೋಡಿ ಈ ಮುಗ್ಧತೆ ಒಂದ್ ಲೆಕ್ಕ ತುಂಬಾ ಒಳ್ಳೇದೇ ಆದ್ರೆ ಇವತ್ತಿನ ಪ್ರಪಂಚಕ್ಕೆ ಈ ಮಕ್ಕಳಿಗೆ ಈ ಮುಗ್ಧತೆ ಏನಾಗತ್ತೆ ಇವರು ತುಂಬಾ ಸಂಕಟಕ್ಕೆ ಸಿಕ್ಕಾಕೋತಾರೆ ಹೌದು ಗುರುಗಳೇ ಹಾಗಾಗಿ ಈ ತರದ ತಂದೆ ತಾಯಿಗಳು ಬೇಕಾದಷ್ಟು ಜನ ಇದ್ದಾರೆ ಇದರಲ್ಲಿ ಮುಚ್ಚುಮೊರೆ ಪ್ರಶ್ನೆ ಏನಿಲ್ಲ ಏನಿದೆ ಅದನ್ನ ಹೇಳ್ಕೊಂಡಾಗ್ಲೇ ಅದು ಸತ್ಯ ಏನು ಅಂತ ಗೊತ್ತಾಗೋದು ಖಂಡಿತ ನೀವು ಹೇಳಿದಾಗೆ ಗುರುಗಳ ಬಳಿ ನಮ್ಮ ಸಮಸ್ಯೆ ಏನು ಅಂತ ನಾವು ನೇರವಾಗಿ ಹೇಳಿದಾಗ ಮಾತ್ರ ಸರಿಯಾದ ದಾರಿ ಕಂಡುಕೊಳಕಾಗತ್ತೆ ಗುರುಗಳೇ ಮತ್ತೊಂದು ಕರೆ ಆಗಿದೆ ಹಲೋ ಹಲೋ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಪುಟ್ಸ್ವಾಮಿ ಅಂತ ಬೆಂಗಳೂರಿಂದ ಮಾತಾಡೋದು ಯಾರ್ ಬಗ್ಗೆ ಪ್ರಶ್ನೆ ಇತ್ತು ಸರ್ ನನ್ನ ಮಗನ ಬಗ್ಗೆ ಮಗನ ರಾಶಿ ನಕ್ಷತ್ರ ಲಗ್ನ ತಿಥಿ ತಿಳಿಸಿ ಸರ್ ಮಗನ ಹೆಸರು ಸಸಿಕಿರಣ್ ಅಂತ ಕುಂಭ ರಾಶಿ ಪೂರ್ವಭದ್ರ ನಕ್ಷತ್ರ ಕರ್ಕಾಟಕ ಲಗ್ನ ತದಿಗೆ ತಿಥಿ ಆಗ್ಬಹುದು ಗುರುಗಳಿದ್ದಾರೆ ನಮಸ್ತೆ ಗುರುಗಳೇ ನಮಸ್ತೆ ಪುಟ್ಸ್ವಾಮಿ ಅವರೇ ನಾನು ಇವಾಗ ಮಾತಾಡಿದ್ದು ಕೇಳಿಸ್ಕೊಂಡ್ರ ಸ್ವಾಮಿ ನಾನು ಮ್ಯೂಟ್ ಮಾಡಿದ್ದೆ ಲೈನ್ ಅಲ್ಲಿ ಇದ್ದೆ ಸಂತೋಷ ಈಗ ನೀವು ಮಗ ಒಬ್ನೇನಾ ಇಬ್ರು ಇದ್ದಾರೆ ಇಬ್ರು ಗಂಡ್ ಮಕ್ಳ ಹೌದು ಸ್ವಾಮಿ ಖುಷಿ ಆಗತ್ತ ಇಬ್ರು ಗಂಡ್ ಮಕ್ಳು ಇದಾರೆ ಅಂತ ಆತರ ಏನಿಲ್ಲ ಸ್ವಾಮಿ ಒಂದ್ ಹೆಣ್ಮಗು ಇದ್ರು ಚೆನ್ನಾಗಿತ್ತು ಹಾ ನೋಡಿ ಎರಡು ಹೆಣ್ಣು ಆಗಿದ್ರೆ ಬೇಕು ಅಂತ ಗಂಡ ಆದ್ರೆ ಹೆಣ್ಣು ಬೇಕು ಅಂತ ಇದೊಂದು ಮನುಷ್ಯನ ಸಹಜ ಆಸೆ ಓಕೆ ಇಬ್ಬರು ಮಕ್ಕಳು ಏನ್ ಮಾಡ್ತಿದ್ದಾರೆ ಸ್ವಾಮಿ ಅವರೇ ಇಬ್ರು ಓದಿದ್ದಾರೆ ಏನೇನು ಓದಿಸಿದ್ರ ಯಾವ್ದು ಏನು ಇಬ್ರು ಬಿ ಮಾಡಿದಾರೆ ಸ್ವಾಮಿ ಈಗ ನಿಮ್ಮ ನಿಮ್ಮ ಒಂದು ಕೋರಿಕೆ ನಂದು ಚಿಕ್ಕ ಅವನ ಬಗ್ಗೆ ಕೇಳಬೇಕಿತ್ತು ಹೇಳಿ ನಕ್ಷತ್ರ ಹೇಳಿ ಅವನು ಪೂರ್ವಭದ್ರ ನಕ್ಷತ್ರ ಸರಿ ಆಯ್ತು ಅರ್ಥ ಆಯ್ತು ಸಾಕು ಏನ್ ಆಗ್ಬೇಕಿತ್ತು ಅವನ ಬಗ್ಗೆ ಅದೇ ಒಂದು ಹೆಲ್ತ್ ಬಗ್ಗೆ ಮತ್ತೆ ಯಾವುದು ಅಂದ್ರೆ ಕೆಲಸ ಫಸ್ಟ್ ಹೋಗ್ತಾ ಇದ್ದ ಮತ್ತೆ ಸ್ವಲ್ಪ ಏನೋ ಎಜುಕೇಶನ್ ಬೇರೆ ಮಾಡ್ಬೇಕಂದ್ರೆ ಮತ್ತೆ ಸ್ವಲ್ಪ ಮಧ್ಯದಲ್ಲಿ ಕಟ್ಟಾಯ್ತು ಈಗ ಒಂದು ಮನಸ್ಸು ಒಂಥರ ಸ್ವಲ್ಪ ಚಂಚಲ ದೊಡ್ಡ ಮಗ ದೊಡ್ಡ ಮಗ ಏನ್ ಮಾಡ್ತಾನೆ ದೊಡ್ಡ ಮಗ ಅವನು ವರ್ಕ್ ಮಾಡ್ತಾ ಇದ್ದಾನೆ ಅವನು ಅಶ್ವಿನಿ ನಕ್ಷತ್ರ ಮದುವೆ ಅವನಿಗಾಗಿದೆ ಒಂದು ಹೆಣ್ಮಗು ಇದೆ ಎಷ್ಟು ವರ್ಷ ಆಯ್ತು ಮದುವೆ ಆಗಿದ್ದು ದೊಡ್ಡ ಮಗನಿಗೆ ಐದು ವರ್ಷ ಮಗು ಎಷ್ಟು ವಯಸ್ಸು ಮಗು ನಾಲ್ಕು ವರ್ಷ ಮಗು ನಕ್ಷತ್ರ ಅಂತ ತಿಳ್ಕೊಂಡಿದ್ದೀರಾ ಆ ಮಗು ನಕ್ಷತ್ರ ಶ್ರವಣ ನಕ್ಷತ್ರ ಓಕೆ ಮಗು ಆರೋಗ್ಯ ಸ್ಥಿತಿ ಪರವಾಗಿಲ್ಲ ಸ್ವಾಮಿ ಏನು ತೊಂದರೆ ಇಲ್ಲ ಬಟ್ ಊಟ ಮಾಡೋದ್ರಲ್ಲಿ ಸ್ವಲ್ಪ ಮತ್ತೆ ತಾವ ಹೇಳ್ತಾ ಇರ್ತೀರಲ್ಲ ಹಾಗೇನೆ ಅದು ಈ ಒಂದು ಎರಡು ಎರಡು ಸ್ವಲ್ಪ ಹಾಗೇನೆ ಇದು ಅಪೂರ್ವ ಸರ್ ಹೇಳಿ ಸ್ವಾಮಿ ಹೇಳಿ ನಾನು ಈಗ ಕಾರ್ಯಕ್ರಮದಲ್ಲಿ ಕೆಲವೊಂದು ವಿಚಾರ ಹೇಳಿದಾಗ ನಿಮ್ಗೆ ಅರ್ಥ ಆಗಿರ್ಬೇಕು ಅಂತ ಅನ್ಕೋತೀನಿ ಪೂರ್ವಾಭಾದ ನಕ್ಷತ್ರ ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ಕೇಳಿಸ್ಕೊಂಡಿದ್ರೆ ಯಾವಾಗಾದ್ರೂ ಯಾಕೆಂದ್ರೆ ಇವತ್ತು ಇವತ್ತು ಒಂದು ಆಫೀಸ್ಗೆ ಈ ಕೇಸ್ ಬಂದಿತ್ತು ಮದ್ವೆ ಅಷ್ಟೇ ಓದೋಣ ಮತ್ತೆ ಬರಲೇ ಇಲ್ಲ ಪೂರ್ವಾಭಾದ ನಕ್ಷತ್ರಕ್ಕೆ ಮದುವೆ ಮಾಡಿದಂತ ಹುಡುಗನ ಮನೆಯವರು ಇವತ್ ಹೇಳಿದ ಕೇಸು ಮದುವೆ ಮಾಡ್ಕೊಂಡ್ ಮನೆ ಕರ್ಕೊಂಡ್ ಬಂದು ವಾಪಸ್ ಹೋದ್ ಮತ್ ಬರಲ್ಲ ಅಂದ್ರು ಇವತ್ತು ಕೂಡ ಆದ್ರೂ ನಾನು ಕಾರ್ಯಕ್ರಮದಲ್ಲಿ ಬೇಕಾದಷ್ಟು ಒತ್ತಿ ಹೇಳ್ತೇನೆ ಪೂರ್ವಾಭಾದ ನಕ್ಷತ್ರ ಮಗು ಬಂದಿದೆ ಅಂದ್ರೆ ನೀವು ಎಚ್ಚರಿಕೆ ತಗೋಬೇಕು ನೀವು ಮರಳುಗಾಡಲ್ಲಿ ನಿಂತು ಬಾವಿ ತೆಗೆಯೋ ಯೋಚನೆ ಮಾಡಕ್ ಹೋಗ್ಬೇಡಿ ಇಡೀ ಕುಟುಂಬದ ಪೂರ್ತಾ ಹೇಳ್ತೀನಿ ದೊಡ್ಡ ಮಗ ಅಶ್ವಿನಿ ತಿಳ್ಕೊಂಡಿಲ್ಲ ಇವರು ಎರಡನೇ ಮಗ ಪೂರ್ವಭದ್ರ ತಿಳ್ಕೊಂಡಿಲ್ಲ ಇವರು ಸ್ವಾಮಿ ಕೇಳಿದ್ರು ಸ್ವಾಮಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಅಂತಾನೆ ಇವರು ಕೂಡ ಹೇಳೋದು ಬೇರೆ ವಿಧಿ ಇಲ್ಲ ನಮ್ಗೆ ಡಾಕ್ಟ್ರೆ ಚೆನ್ನಾಗಿದೆ ರೋಗ ಇಲ್ಲ ಹೋಗಿ ಅಂದ್ಮೇಲೆ ಕರ್ಕೊಂಡು ಹೋಗ್ಲೇಬೇಕಲ್ಲ ಆದ್ರೆ ಮನೆಗ್ ಬಂದ ತಕ್ಷಣ ಮತ್ತೆ ಕರ್ಕೊಂಡು ಹೋದಾಗ ಗೊತ್ತಾಗುತ್ತೆ ಪರಿಸ್ಥಿತಿ ಏನಾಯ್ತು ಅಂತ ಓಕೆ ಮದ್ವೆ ಅವರು ನಿಮ್ ಮಗನಿಗೆ ವಿಚಾರ ಮಾಡ್ಲಿಲ್ಲವಾ ನಿಮ್ ಮಗಂದು ಮದುವೆ ಮಾಡ್ಬೇಕು ಅದೇ ಸುಮ್ಮನೆ ಇವಾಗ ಅಲ್ಲ ಈ ವಿಷಯ ಅಲ್ಲ ಅಶ್ವಿನಿ ನಕ್ಷತ್ರ ಮಗು ಮಾಡಿದ್ರ ಮದುವೆ ಮದುವೆ ಮಾಡಿದ್ರಲ್ಲಪ್ಪಾ ದೊಡ್ಡ ಮಗನಿಗೆ ಈ ತರ ನಕ್ಷತ್ರದ ಬಗ್ಗೆ ನಮಗೆ ಗೊತ್ತೇ ಇರ್ಲಿಲ್ಲ ಹೋಗ್ಲಿ ಅವಾಗ ನೀವು ಕುಂಡಲಿ ಜಾತಕ ಏನು ಮಾಡ್ಸಿಲ್ವಾ ನಿಮ್ಮ ಮಗಂದು ಆ ಬರ್ಸಿದೀವಿ ನಮ್ಮ ತಾಯಿ ಇದ್ರು ಬರ್ಸಿದಾರೆ ಅವ್ರು ಫಸ್ಟ್ ಏನೋ ಒಂದು ತಂದೆಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ನಕ್ಷತ್ರದಲ್ಲಿ ಅದರಿಂದ ಸ್ವಲ್ಪ ಶಾಂತಿ ಮಾಡಬೇಕು ಅಂತ ಹೇಳಿದ್ರು ಅವಾಗ ಏನೋ ಮಾಡಿದ್ವಿ ಏನು ನೀವು ನಾನು ಎಸ್ ವೃತ್ತಿ ಏನು ನಾನು ವರ್ಕ್ ಮಾಡ್ತಾ ಇದ್ದೆ ಈಗ ಇಲ್ಲ ಸರಿ ನಿಮ್ಮ ಶ್ರೀಮತಿ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಸರಿ ಇಲ್ಲ ಅಂದ್ರೆ ಈಗ ನೆಗಡಿ ಶೀತ ಮತ್ತೆ ಮೈಕೈ ನೋವು ಈ ತರ ನಕ್ಷತ್ರ ಅವರದು ಇವತ್ತಿನ ಒಂದು ವಿಷಯಕ್ಕೆ ಇದು ಒಂದು ದೊಡ್ಡ ಕಾನ್ಸೆಪ್ಟ್ ಇವರ ಶ್ರೀಮತಿಯವರ ವಿಷಯಕ್ಕೆ ಹೇಳ್ತೀನಿ ಈ ಎರಡು ಮಕ್ಕಳು ಬಂದಿರತಕ್ಕಂತ ಅದ್ರಲ್ಲಿ ಇವ್ರ ತಾಯಿಯಲ್ಲಿ ಅಂದ್ರೆ ಇವರ ಶ್ರೀಮತಿಯವರಲ್ಲಿ ಏನ್ ಸಮಸ್ಯೆ ಇರತ್ತೆ ಅಂತ ಗೊತ್ತಾಗತ್ತೆ ಇಲ್ಲಿ ಮೂರು ಟ್ರ್ಯಾಕ್ ಇದೆ ಇವರ ಹೆಂಗಸರಲ್ಲಿ ಒಂದು ಕೀಲು ನೋವು ಇನ್ನೊಂದು ಶೀತ ಇದೆರಡು ವಂಶ ಪಾರಂಪರೆಯಿಂದ ಬಂದಿರತಕ್ಕಂತಹ ಬಳುವಳಿ ಯಾರ ಮನೆಯಲ್ಲಿ ಇವರ ಶ್ರೀಮತಿಯವರ ಮನೆಯಲ್ಲಿ ಈಗ ಎರಡೂ ಮಕ್ಕಳು ಅದನ್ನೇ ತಗೊಂಡು ಬಂದಿದ್ದಾರೆ ಅಶ್ವಿನಿ ಮತ್ತೆ ಪೂರ್ವಭಾದ್ರ ಇದನ್ನ ಆದಿ ದೈವಿಕವಾದ ಕಾಯಿಲೆಗಳು ವಂಶದಲ್ಲಿ ಬಂದಿರತಕ್ಕಂತ ಗಿಫ್ಟ್ ಇದು ಕೀಲು ನೋವು ನೆಗಡಿ ಶೀತ ಇದನ್ನ ಇಲ್ಲಿ ಈಚೆ ಈ ಪ್ರಪಂಚಕ್ಕೆ ಬಂದಾಗ ಅದಕ್ಕೆ ಹೆಸರು ಕೊಡ್ತಾರೆ ಇನ್ಫೆಕ್ಷನ್ ಕೋಲ್ಡ್ ಇನ್ಫೆಕ್ಷನ್ ವೆದರ್ ಇನ್ಫೆಕ್ಷನ್ ಏನೋ ಒಂದು ಹೇಳ್ತಾರೆ ಜೀವನ ಪರ್ಯಂತ ಇಲ್ಲ ನನಗಷ್ಟೇ ಇಲ್ಲ ನನ್ನ ಒಳಗೋದ್ರೆ ಒಂದು ಹೊರಗೆ ಬಂದ್ರೆ ಒಂದು ಇದಕ್ಕೊಂದು ಟ್ರ್ಯಾಕ್ ಅಲ್ಲಿ ನಾವು ಹೋಗ್ತಾ ಇರ್ತೀವಿ ಇದಕ್ಕೆ ಮೆಡಿಷನ್ನೇ ಇಲ್ಲ ಎಲ್ಲಿವರೆಗೂ ತಿಳ್ಕೊಳೋವರೆಗೂ ತಿಳ್ಕೊಂಡ್ಮೇಲೆ ಮೆಡಿಶನ್ ಸಿಕ್ಕತ್ತೆ ತಿಳ್ಕೊಳದೇ ಮೆಡಿಶನ್ ಮೆಡಿಸನ್ ತಗೋಬಾರ್ದು ಅದಕ್ಕೆ ಪ್ರಕೃತಿ ದತ್ತವಾಗಿ ನೆಗಡಿ ಬಂದ್ರೆ ಯಾವುದೇ ಕಾರಣಕ್ಕೂ ಏನು ಅದನ್ನ ತಗೋಬಾರ್ದು ನೆಗಡಿ ಕೆಂ ಬಂದ್ರೆ ಆದಷ್ಟು ಮಟ್ಟಕ್ಕೆ ಅನುಭವಿಸ್ಬೇಕು ಅದನ್ನ ಸಡನ್ ಮೆಡಿಶನ್ ತಗೋಬಾರ್ದು ಹೌದು ದೇಹವನ್ನ ಶುದ್ಧಿ ಮಾಡಕ್ ಅದು ಬಂದಿರೋದು ಅದನ್ನ ನಿಲ್ಸಿದ್ರೆ ನೀವು ಒಳಗಡೆನೆ ಇರತ್ತೆ ಮತ್ ನೆಕ್ಸ್ಟ್ ಅದು ಬರ್ತಾನೆ ಇರತ್ತೆ ಕೊನೆಗೆ ಆಸ್ತಮಾಗ್ ಬರುತ್ತದು ನೀವು ಎಷ್ಟು ತಡೆ ಹಿಡಿತೀರೋ ನೆಕ್ಸ್ಟ್ ಆಸ್ತಮಾಕ್ ಬರುತ್ತದ ರೆಡಿ ಆಗಿರತ್ತೆ ಹಾಗನ್ಬಿಟ್ಟು ಯಾವಾಗ್ಲೂ ನೆಗಡಿ ಇಟ್ಕೊಂಡೇ ಇರದ ಯಾವಾಗ ಕೆಮ್ಮ ಇಟ್ಕೊಂಡೇ ಇರೋದ ಅದೆಲ್ಲ ಪ್ರಶ್ನೆ ನಿಮ್ಮ ಎಚ್ಚರಿಕೆಗೋಸ್ಕರ ಬರುತ್ತದು ದೇಹದಲ್ಲಿ ಕೆಲವೊಂದು ವೈಪರೀತ್ಯಗಳಾಗಿದೆ ಎಚ್ಚರಿಕೆ ತಗೋ ಅಂತ ಹೇಳಿ ಹೊಟ್ಟೆ ನೋವು ಮೂಗಲ್ಲಿ ಹುರಿ ಮೂಗ್ ಸೋರೋದು ಇವೆಲ್ಲ ಬರೋದು ದೇಹಕ್ಕೆ ಎಚ್ಚರಿಕೆ ಕೊಡೋದಕ್ಕೆ ನಾವು ಅದನ್ನ ಎಚ್ಚರಿಕೆ ಅಂತ ಏನು ನೆನೆ ಮಳೆ ಅಂದ್ಬಿಟ್ಟೆ ಐಸ್ ಕ್ರೀಮ್ ತಿನ್ಬಿಟ್ಟೆ ಈ ತರ ಕತೆ ಹೇಳ್ಕೊಂಡೆ ಅದನ್ನ ಮ್ಯಾನೇಜ್ ಮಾಡ್ಬಿಡ್ತೀವಿ ಕೊನೆಯ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಮನೆಯಲ್ಲಿ ಹಿರಿಯರಿಗೆ ಮಾಡಬೇಕಾದಂತಹ ಕ್ರಿಯೆಗಳನ್ನ ಮಾಡ್ತಕ್ಕಂತ ಅಭ್ಯಾಸ ಇದೆಯಾ ಸ್ವಾಮಿ ಅವರೇ ಇಲ್ಲ ಇದರ ಪ್ರಕ್ರ ಇದರ ವಿಚಾರನೆ ಇವತ್ತು ನೀವು ಮಾನಸಿಕವಾಗಿ ನೀವು ತುಂಬಾ ಕಷ್ಟಕ್ಕೆ ಮಾಡುವಂಥ ಕೆಲಸ ಕಳ್ಕೊಳ್ಳೋದಾಗ್ಲಿ ಕೆಲಸನ ಬಿಟ್ಟು ಬರೋದಾಗ್ಲಿ ಒಳ್ಳೆ ಅವಕಾಶನ ಕೈ ಬಿಡೋದಾಗಲಿ ಹೇಳಿದ್ದನ್ನು ಇರೋದಾಗಲಿ ಮನೆಯಲ್ಲಿ ನೆಮ್ಮದಿ ನಾವು ಏನು ಮಾಡಿದ್ರು ನಮಗೆ ಜನ ನಮ್ಮ ಮೇಲೆ ಆಗ್ತಾರೆ ಹೊರತು ನಮ್ಗೆ ಒಳ್ಳೇದೇ ಆಗ್ತಾ ಇಲ್ಲ ಅಂತ ಕೂತ್ಕೊಂಡು ಅಳೋದಾಗಲಿ ಇದಿಷ್ಟು ಸಿಗ್ತಕ್ಕಂಥದ್ದು ಹಿರಿಯರ ಆಶೀರ್ವಾದ ಅಂತ ಬರಲ್ಲ ಇಲ್ಲಿ ಹಿರಿಯರ ಒಂದು ದುಃಖ ಕೊಡ್ತಕ್ಕಂತಹ ಅವರು ದುಃಖವನ್ನು ಅನುಭವ್ಸಿರ್ತಕ್ಕಂತಹ ಆ ದುಃಖ ನಿಮಗೆ ಪಾಸ್ ಆಗ್ತಾ ಇದೆ ಪ್ರತಿದಿನ ಆ ನೆರಳಲ್ಲಿ ನೀವು ಅವ್ರನ್ನ ಮುಂದಕ್ಕೆ ಕಳಿಸ್ಕೊಡಿ ಅಂದ್ರೆ ದೀಪದ ಬೆಳಕಲ್ಲಿ ಕಳಿಸ್ಕೊಡಿ ಆವತ್ತು ನಿಮ್ಮ ಮನೆಗೆ ಒಂದು ಸಾರ್ಥಕವಾದ ಬದುಕು ಸಿಕ್ಕತ್ತೆ ನೋಡಿ ಪ್ರಯತ್ನ ಮಾಡಿ ದಯವಿಟ್ಟು ನಮ್ಮ ಜಾತಿಗೆ ಬಂದಿಲ್ಲ ನಾವು ಮಾಡಂಗಿಲ್ಲ ಇದೆಲ್ಲ ದಯವಿಟ್ಟು ಅನ್ಕೋಬೇಡಿ ಆಮೇಲೆ ಸೌತ್ ಕೇಂದ್ರ ನಾರ್ತ್ ಕೇಂದ್ರ ಲಿಂಗಾಯತ್ರು ಜಂಗಮ್ರು ಇದು ನಮ್ಮಲ್ಲಿ ಬಂದಿಲ್ಲ ದಯವಿಟ್ಟು ಇದೇನು ಅನ್ಕೋಬೇಡಿ ಜಾತಿ ಧರ್ಮ ಬರಲ್ಲ ಹಿರಿಯವರಿಗೆ ತಂದೆ ತಾಯಿಗಳಿಗೆ ನಾವು ನಮ್ಮ ಅವರ ಹೊಟ್ಟೆಯಲ್ಲಿ ಹುಟ್ಟಿದಂತಹ ನಾವು ಕರ್ಮವನ್ನು ದೋಷವನ್ನು ಶಾಪವನ್ನು ಎಲ್ಲವನ್ನು ಋಣವನ್ನು ಅಂತ ಹೇಳ್ತಾರೆ ತಾಯಿ ಋಣ ತಂದೆ ಋಣ ಅಂತ ಕೂತ್ಕೊಂಡು ಸ್ಕೂಲ್ನಲ್ಲಿ ಹೇಳಿಸ್ಕೊಡ್ತಾರೆ ಮಕ್ಕಳಿಗೆ ಮಾತೃದೇವೋ ಭವ ಅಷ್ಟೇ ಅದರ ಅರ್ಥ ಇಲ್ಲ ಪಿತೃದೇವೋ ಭವ ಅಷ್ಟೇ ಅದು ಬೋರ್ಡ್ ಮೇಲಿರುತ್ತೆ ಹಾಗಾಗಿ ನೀವು ದಯವಿಟ್ಟು ಮೊದಲು ಈ ಕೆಲಸ ಮಾಡಿ ಪುಡ್ಸ್ವಾಮಿ ಅವರೇ ಯಾಕೆ ಅಂತಂದರೆ ಆ ಪೂರ್ವಾಭಾದ್ರ ನಕ್ಷತ್ರ ಹಾಲಿಲ್ಲದ ಮರ ಅಂತ ಹೇಳುತ್ತೆ ಧರ್ಮದಲ್ಲಿ ಹೇಳಿದ್ದನ್ನು ಕೇಳಲ್ಲ ತಾನು ಕರೆಕ್ಟ ಆಗಿ ನಡ್ಕೊಳ್ಳಲ್ಲ ಈ ವಿಚಾರದಿಂದ ಇಡೀ ಕುಟುಂಬವೇ ದುಃಖಕ್ಕೆ ಸಿಕ್ಕಾಕೊಳತ್ತೆ ಪ್ರತಿ ಆ ಹುಡುಗನ್ನೇ ತೋರಿಸ್ತಾರೆ ಅಂತ ಆ ಹುಡುಗ ಮೇಲೆ ಬಿಳ್ತಾನೆ ಮನ್ಸು ಕೆಡ್ಸ್ಕೋತಾನೆ ನನ್ನಿಂದ ನಿಮ್ಗೆ ಯಾಕೆ ತೊಂದರೆ ಅಂತ ಅನ್ಕೋತಾನೆ ಇದೆಲ್ಲ ನೋಡಿ ನೀವು ಅನ್ಭವಸ್ಬೇಕಾಗತ್ತೆ ಪುಡ್ಸ್ವಾಮಿ ಅರ್ಥ ಆಯ್ತಾ ಬೇಜಾರಾಯ್ತಾ ಅರ್ಥ ಆಯ್ತು ಸ್ವಾಮಿ ತಮ್ಮ ಹತ್ರ ಕರ್ಕೊಂಡ್ ಬರ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಅವನ್ ಬೆಳಗ್ಗೆ ಎದ್ದು ದೇವರು ಕೂಡ ಕೈ ಮುಗಿಯಲ್ಲ ಇಲ್ಲ ಅವ್ನು ನೀವು ಕರ್ಕೊಂಡ್ ಬರೋದ್ರಲ್ಲಿ ಅರ್ಥ ಇಲ್ಲ ಅವನ ಸರಿ ಮಾಡೋಕೆ ಬ್ರಹ್ಮನಿಂದನೂ ಆಗಲ್ಲ ದೇವರು ಇಳಿದು ಬಂದ್ರು ಆಗಲ್ಲ ಒಪ್ಪಲ್ಲ ಅವರು ಭಯಂಕರ ಮಂಡು ಏನ್ ಹೇಳ ಇವತ್ತು ಅವ್ರ ಶನಿವಾರ ಅಂದ್ರೆ ಆಯ್ತು ಅಂದ್ರೆ ಪರವಾಗಿಲ್ಲ ಏ ಇಲ್ಲ ಕಣೋ ಇವತ್ತು ಯಾರು ಹೇಳಿದ್ ನಿಮ್ಗೆ ಅವೆಲ್ಲ ನಂಬೇಡಿ ನೀವು ನಾನ್ ಹೇಳ್ತೀನಿ ತಿಳ್ಸ್ಕೊಳಿ ಹೀಗೆ ನಾಳೆ ಕಷ್ಟಪಟ್ಟು ಮದ್ವೆ ಮಾಡಿದ್ರು ಹೆಂಡತಿ ಒಂದಿನ ಇರ್ತಾಳ ಇಪ್ಪತ್ನಾಲ್ಕ ಗಂಟೆಲ್ಲೂ ಪೂರ್ತಿ ಗ್ಯಾರಂಟಿ ಕೊಡಕಾಗಲ್ಲ ಅಷ್ಟ ಚಿಂಚನ ನೀವ್ ಎಂತ ಉನ್ನತವಾದ ಕೆಲಸ ಇಟ್ಟಿದ್ರು ನೀವ್ ಎಷ್ಟೇ ಆಸ್ತಿ ಇಟ್ಟಿದ್ರು ಅದನ್ನ ನೋಡಿ ಮದ್ವೆ ಮಾಡ್ಕೋಬೋದೇ ವಿನಃ ಒಂದು ರಾತ್ರಿ ಒಂದು ಹಗಲು ಇವ್ರ ಜೊತೆ ಮುಂದಕ್ಕೆ ಹೋಗ್ತದ ಅಂತ ಸ್ವಲ್ಪ ಡೌಟಲ್ಲಿ ಹಾಗನ್ಬಿಟ್ಟು ಮಾಡ್ಲೇಬಾರ್ದು ಅಂತಲ್ಲ ಮದ್ವೆ ಮಾಡ್ಕೋಬಾರದು ಅಂತಲ್ಲ ನಾವು ಈ ಕರ್ಮವನ್ನ ಸ್ವಲ್ಪ ತೊಳಿಬೇಕು ಅಂದ್ರೆ ತಂದೆ ತಾಯಿಗಳು ತೊಳಿಬೇಕು ಅವರು ಸಿಕ್ಕಲ್ಲ ನಮ್ಮ ಕೈಗೆ ಅದಕ್ಕೆ ನೀವು ಗಂಡ ಹೆಂಡತಿ ಇಬ್ರು ಪ್ರಯತ್ನ ಮಾಡಿ ಮಗು ಬೇರೆ ಮೊಮ್ಮಗಳು ನಕ್ಷತ್ರ ಶ್ರವಣ ನಕ್ಷತ್ರ ನೆಮ್ಮದಿಯನ್ನ ಕಳ್ಕೊಳ್ತಕ್ಕಂತಹದ್ದು ಜೊತೆಗೆ ಇನ್ನೊಂದು ನಿಮಗೆ ಈ ಮಗು ಹುಟ್ಟಿರೋದು ಹೆಣ್ಣು ಮಗು ನಿಮ್ಮ ಮನೆ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ನಕ್ಷತ್ರ ತೋರಿಸಿದೆ ಆ ಮೂಲಕವಾಗಿ ಇವಾಗ ನಿಮಗೆ ಕರೆ ಸಿಕ್ಕಿದೆ ಅದೇ ರೀತಿ ನೀವು ಕೇಳಿದ್ದೀರಾ ಯೋಚನೆ ಮಾಡೋದನ್ನು ಬಿಡಿ ನಿಮ್ಮ ಮಗನ ಸೈಡ್ಗೆ ನಿಲ್ಸಿ ಹೆಣ್ಣು ಹುಡುಗಿ ಅಂತೂ ಅಲ್ಲ ಬಿಟ್ಬಿಡಿ ಅವ್ನ ಸೈಡ್ಗೆ ಹೆಂಗೋ ಇದ್ಕೊಳ್ಳಿ ನೀವು ರಿಪೇರಿ ಮಾಡೋಕ್ಕೆ ಶುರು ಮಾಡಿ ನೀವು ಗಂಡ ಹೆಂಡತಿ ಬನ್ನಿ ಕರ್ಕೊಂಡು ಬರಲೂಬೇಡಿ ನಾನು ಹೇಳೋದು ಇಲ್ಲ ಯಾಕೇನೋ ಅವ್ನಿಗೆ ಹೋಗೋದು ಇಲ್ಲ ನಾವು ನೀವು ಮಾತಾಡ್ತೀರಿ ಎದ್ದು ಹೊರಗಡೆ ಹೋಗ್ತಾನೆ ಗ್ಯಾರಂಟಿ ತಗೊಳ್ಳಲ್ಲ ಅದು ಜಾಗ ಇಲ್ಲ ಅದಕ್ಕೆ ಅದಕ್ಕೋಸ್ಕರವಾಗಿ ನಾಸ್ತಿಕರಿಗೆ ಯಾವುದೂ ಕಾರಣಕ್ಕೂ ಹೇಳ್ಕೊಡಬಾರ್ದು ನೀವು ಅದನ್ನು ಏನು ಮಾಡಬಾರ್ದು ಅಂತ ಬಿಟ್ಬಿಡೋದಲ್ಲ ನಿಮ್ಮ ಕರ್ತವ್ಯ ತಂದೆ ತಾಯಿಯಾಗಿದ್ದುಕೊಂಡು ಏನು ಮಾಡಬೇಕು ತಿಳ್ಕೊಳ್ಳೋದಾದರೆ ಬನ್ನಿ ಹೇಳ್ಕೊಡ್ತೀನಿ ಸ್ವಲ್ಪ ಸಮಯ ಬೇಕಾಗತ್ತೆ ಇದೆಲ್ಲರೂ ಸರಿ ಮಾಡ್ಕೊಳಕ್ಕೆ ಸಾಕಷ್ಟು ವರ್ಷಗಳು ಕಾಯಬೇಕು ತಿಂಗಳುಗಳು ಅಂತ ಹೇಳೋಕ್ಕಾಗಲ್ಲ ಆ ತಾಳ್ಮೆ ಇದ್ರೆ ಧೈರ್ಯ ಇದ್ದರೆ ಬನ್ನಿ ಹೇಳ್ಕೊಡ್ತೀನಿ ಒಳ್ಳೇದಾಗಲಿ ಯೋಚನೆ ಮಾಡೋದನ್ನು ಬಿಡಿ ಆದರೂ ನೀವು ಬರೋಕ್ಕೆ ಅವಕಾಶ ಆಗಲ್ಲ ಆಂಜನೇಯನ ದೇವಸ್ಥಾನಕ್ಕೆ ಒಂದು ಐದು ದಿನ ನೀವು ರೌಂಡ್ ಹೊಡೆದು ಆ ಪರ್ಮಿಶನ್ ದಾರಿ ಸಿಗಬಹುದೇನೋ ಪ್ರಯತ್ನ ಮಾಡಿ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಋಣಮುಕ್ತರಾಗಬೇಕು ಆಗಲೇ ನಮ್ಮ ದಾರಿ ಸುಗಮವಾಗೋದು ಅನ್ನೋದೇ ಈ ಒಂದು ಮಾತಿನ ಅರ್ಥವಾಗಿತ್ತು ಹಾಗಾಗಿ ಕರೆ ಮಾಡಿದಂಥವರು ಕೂಡ ಒಮ್ಮೆ ಗುರುಗಳನ್ನ ಪ್ರತ್ಯೇಕವಾಗಿ ಭೇಟಿಯಾಗಿ ಖಂಡಿತ ನಿಮ್ಮ ಎಲ್ಲ ಸಮಸ್ಯೆಗಳು ಆ ಭಗವಂತನ ಕೃಪೆಯಿಂದ ದೂರವಾಗುತ್ತೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇರೋದಿಲ್ಲ ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ ಗುರುಗಳೇ ಯಾರು ಕರೆ ಮಾಡಿದ್ದಾರೆ ನೋಡೋಣ ಹಲೋ ಹಲೋ ಅಮ್ಮ ನಮಸ್ತೆ ಯಾರು ಮಾತಾಡೋದು ಹಾ ನಮಸ್ತೆ ಮೇಡಮ್ ನಾನು ವನಿತಾ ಅಂತ ವನಿತಾಂತ ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಯಾರ್ ಬಗ್ಗೆ ಪ್ರಶ್ನೆ ಇತ್ತು ಮಗನ ಬಗ್ಗೆ ಇತ್ತು ಅವರ ರಾಶಿ ನಕ್ಷತ್ರ ಲಗ್ನತಿಥಿ ತಿಳಿಸ್ಕೊಡಿಮಾ ವೃಶ್ಚಿಕ ರಾಶಿ ಹ್ಮ್ ಹ್ಮ್ ವಿಶಾಖ ನಕ್ಷತ್ರ ಹ್ಮ್ ಕರ್ಕಾಟಕ ಲಗ್ನ ಹ್ಮ್ ಬಿದಿಗೆ ತಿಥಿ ಆಗಬಹುದು ಗುರುಗಳಿದ್ದಾರೆ ನಿಮ್ಮ ಪ್ರಶ್ನೆ ಕೇಳಿಮಾ ಹಲೋ ಹಾ ನಮಸ್ತೆ ಗುರುಜಿ ನಮಸ್ತೆ ಅಮ್ಮ ಏನ್ ಮಾಡ್ತಿದಾನೆ ಮಗ ಮಗ ಜಮೀನು ತೋಟ ಇದೆ ಗುರುಜಿ ಅದನ್ನ ನೋಡ್ಕೊಳ್ತಾನೆ ಅಯ್ಯೋ ಎಂತ ಅದ್ಭುತವಾದ ಕೆಲಸ ಅಮ್ಮ ನಂಗೆ ತುಂಬಾ ಖುಷಿ ನಾನೇ ಒಂದು ಕ್ಲಾಪ್ಸ್ ಬಿಡ್ತೀನಿ ಎಲ್ಲ ಸೆಂಟ್ರಲ್ ಗವರ್ನಮೆಂಟ್ ಕೆಲಸ ಸಿಕ್ಲಿ ಅಂತ ಕೇಳಿದ್ರೆ ನೀನ್ ವ್ಯವಸಾಯಕ್ಕೆ ತುಂಬಾ ಅದ್ಭುತವಾದ ವಿಷಯ ಕಣಮ್ಮ ಹಾ ಹೇಳಮ್ಮ ಏನಾಗ್ಬೇಕು ಅದೇ ಗುರುಜಿ ನನಗೆ ಇಬ್ರು ಮಕ್ಕಳು ಒಬ್ಬ ಮಗಳು ಒಬ್ಬ ಮಗ ಹಾ ಮಗನೇ ದೊಡ್ಡವನು ಹಾ ವ್ಯವಸಾಯ ಮಾಡ್ತಾ ಇದ್ದಾನೆ ಇಪ್ಪತ್ತೆಂಟು ವರ್ಷ ನಡೀತಾ ಇದೆ ಹಾ ಮಗಳು ಮಗಳು ಇಪ್ಪ ವರ್ಷ ಮೊನ್ನೆ ಮೇ ತಿಂಗಳಲ್ಲಿ ಮದುವೆ ಆಯ್ತು ಅವಳದು ರಾಶಿ ಮಿಥುನ ರಾಶಿ ಹರಿದ್ರ ನಕ್ಷತ್ರ ಪಂಚಮಿ ತಿಥಿ ಸಾಕು ಹುಟ್ಟಿದ್ದು ಅವಳು ಶುಕ್ರವಾರ ಹುಟ್ಟಿದ್ ಗುರುಜಿ ಸಂಜೆ ಮದುವೆ ಮಾಡಿದ್ ಗುರುವಾರ ಏನೋ ಪುಣ್ಯ ಪುರೋಹಿತರು ಪುಣ್ಯ ಮಾಡಿದ್ರು ನೀವ್ ಪುಣ್ಯ ಮಾಡಿದ್ರೆ ಗೊತ್ತಿಲ್ಲ ಗುರುವಾರ ಪುಣ್ಯ ಮಾಡ್ಬಿಟ್ಟು ನೋಡಿದ್ಮೇಲೆ ಆಗ್ಬಿಟ್ರಿ ಬಚಾವ್ ಆಗ್ಬಿಟ್ರಿ ಇಲ್ಲ ಅಂದ್ರೆ ಭಾನುವಾರ ತಲೆ ಮೇಲೆ ಅದೇ ನಿಜವಾಗ್ಲೂ ತುಂಬಾ ತಿಳ್ಕೊಳಕ್ ಹೇಳಿಲ್ವಾ ಗುರುವಾರನೇ ಕೇಳಿದ್ಕೆ ಯಾರಮ್ಮ ಯಾಕಮ್ಮ ಗುರುವಾರನೇ ಕೇಳ್ತೀಯ ಭಾನುವಾರ ಮಾಡ್ಕೊಂತ ಹೇಳಿಲ್ವಾ ಅಲ್ಲ ಅವ್ರದ್ದು ರಾಶಿ ನಕ್ಷತ್ರದ ಯಾವ್ದೇ ಪುರೋಹಿತ್ರು ಭಾನುವಾರ ಮಾಡಿ ಅಂತ ಹೇಳಲ್ಲ ಕೆಲವ್ರು ಹೇಳ್ತಾರ ನಾನು ಹೇಳಕ್ ಬರಲ್ಲ ಹೇಳಿದ್ರು ಹೇಳಬಹುದು ಇದ್ರು ಇರಬಹುದು ಆದ್ರೆ ಒಂದು ಜನಗಳ ಅನುಕೂಲತೆ ನೋಡ್ಕೊಂಡು ಕೆಲವರು ಪಾಪ ಒಪ್ಕೊಂಡ್ಬಿಡ್ತಾರೆ ಈಗ ಅವ್ರು ಒತ್ತಾಯ ಮಾಡಕ್ ಹೋಗಲ್ಲ ಯಾವಾಗ ಆಗ್ಬೇಕಿತ್ತು ಮದ್ವೆ ಹೇಳಿಮ್ಮ ನಿಮ್ ಇಷ್ಟ ಯಾವಾಗ ಬೇಕು ಅಂತ ಮಾಡ್ತಿದ್ರ ಅಂದ್ರೆ ಇವ್ರು ಹೇಳ್ಬಿಡ್ತಾರೆ ಭಾನುವಾರ ನೋಡ್ಬಿಡಿ ಗವರ್ಮೆಂಟ್ ಆಲ್ರೆಡೆ ನೋಡ್ಬಿಡಿ ಟಕ್ ಅಂತ ಫಿಕ್ಸ್ ಮಾಡ್ತಾರ ಅವರು ಆಪ್ಷನ್ ಕೊಟ್ಬಿಡ್ತಾರೆ ಯಾವಾಗ್ ಬೇಕು ಹೇಳಿ ಅಂತ ಟಕ್ ಅಂತ ಹೇಳ್ಬಿಡ್ತಾರೆ ಈ ಮನೆ ಕಟ್ಟೋಗ್ ಹಿಂಗೆ ಮಾಡೋದು ಮನೆ ಕಟ್ಟಬೇಕು ಅಂತ ನಿಮ್ ಅಭಿಪ್ರಾಯ ಎಷ್ಟು ರೂಮ್ ಮಾಡ್ಬೇಕು ಅಂತಿದ್ದೀರಾ ಅಂದ್ರೆ ಅವ್ರು ಬೇಕ ಮೂರು ರೂಮ್ ಬೇಕು ದೊಡ್ಡ ದೊಡ್ಡ ಕೇಳಕ್ ಮುಂಚೆ ನಾವು ನಿಮ್ಮ ಮನೆಗೆ ನಿಮ್ಮ ಸೈಟ್ಗೆ ನಿನ್ ಬರೋದು ಎರಡ್ ರೂಮು ಮಾಡ್ಸಿದ್ರೆ ಮಾಡ್ಸಮ್ಮ ಇಲ್ಲ ಹೋಗಮ್ಮ ಅಂದ್ರೆ ಆ ಮನೆ ಚೆನ್ನಾಗಿರತ್ತೆ ಇವರು ದುಡ್ಡು ಇವ್ರದು ಸೈಟ್ ಇವ್ರದು ಚಾರ್ಜ್ ಕೊಡೋದು ಇವರು ನಮ್ಗೆ ಹೆಂಗ್ ನಿಮ್ಗೆ ಹೇಳಿ ಅಂತ ಕೇಳ್ಬಿಡ್ತಾರೆ ಹೌದು ನೋಡಿ ಎಷ್ಟೊಂದು ತಲೆನೋವು ಒರೆಸ್ತಾರೆ ಅಂತಂದ್ರೆ ಪಾಪ ಆಸೆಯಿಂದ ಮನೆ ಕಟ್ಟಕ್ ಹೋಗಿ ಶಾಸ್ತ್ರ ಕೇಳ್ಬಿಟ್ ಕಟ್ತು ಅಂತ ಹೇಳ್ಬಿಟ್ಟು ಸಿಕ್ಕಾಕೊತಾರಲ್ಲ ಅವ್ರನ್ನ ಕೇಳಿ ಸುಮ್ನೆ ರೀ ನಮ್ಮತ್ ಕೇಳ್ತಾರ ಅವ್ರು ಹೆಂಗ ಆಳ್ಬಿದ್ದೋಗ್ಲಿ ಹಾಳ ಬಿದ್ದೋಗ್ಲಿ ಅಂದ್ರೆ ದುಡ್ಡು ಹಾಕಿಸ್ಕೊಂಡ್ರಿಗಾದ್ರೆ ಹೌದಲ್ವಾ ನಿಜ ಹಂಗಿದ್ಮೇಲೆ ಏನೋ ಆಗ ಬರ್ ಕೊಟ್ಬಿಡ್ಬೇಕು ಮಾಡ್ಬಾರ್ದು ಅದು ಮನೆ ಹಾಳು ಮಾಡೋ ಕೆಲ್ಸನೆ ಹೇಳ್ಬೇಕು ಈ ಸೈಟ್ ಅಲ್ಲಿ ಹೀಗೆ ಬರತ್ತೆ ಮೂರ್ ರೂಮ್ ಬಂದ್ರೆ ತಪ್ಪಾಗತ್ತೆ ಎರಡ್ ರೂಮ್ ಬಂದ್ರೆ ಮನೆ ಹೀಗಿರತ್ತೆ ಅಂತ ಹೇಳಿ ಅವ್ರಿಗೆ ವಿಮರ್ಶೆ ಮಾಡಿ ಎಲ್ಲ ಹೇಳಿಕೊಟ್ಟು ನಮ್ಮ ಫೀಸ್ ಏನ್ ಬೇಕು ಈಸ್ಕೊಂಡ್ರೆ ನಾವು ಸೇಫು ಅವರು ಸೇಫು ಬದುಕಿಸಿ ಬದುಕು ಅಂತ ಹೇಳತ್ತೆ ಧರ್ಮ ತುಳಿದು ಬದುಕಬೇಡ ಅಂತ ಹೇಳುತ್ತೆ ಖಂಡಿತ ನಾವು ಬದುಕಿಸಿ ಬದುಕಬೇಕು ಆಗ ಅವರು ಚೆನ್ನಾಗಿರ್ತಾರೆ ನಾವು ಚೆನ್ನಾಗಿರ್ತೀವಿ ಈಗ ನಿನ್ ಪ್ರಶ್ನೆ ನಿನ್ ಮಗನ ಬಗ್ಗೆ ಏನ್ ಕೇಳ್ಬೇಕು ಅಂತಿದ್ಯಾ ತಾಯಿ ಹರಿ ಗುರುಜಿ ಇವಾಗ ನನ್ನ ಮದ್ವೆಗೆ ಮದ್ವೆ ಮಾಡ್ಬೇಕು ಅಂತನಾ ಓಕೆ ನಿಮ್ ಮಗ ಏನ್ ಹೇಳ್ತಾನೆ ಮದುವೆ ವಿಷಯ ಹೇಳಿದ್ರೆ ಅದೇ ಈಗ ಒಂದ್ ಕೆಲವು ಕಡೆ ನೋಡ್ತಾ ಇದೀವಿ ಎಲ್ಲೂ ಸೆಟ್ ಆಗಿಲ್ಲ ಅಂದ್ರೆ ಅದೇ ನೋಡ್ತಾ ಇದ್ದೀವಿ ಒಟ್ಟು ಅಲ್ಲ ಸೆಟ್ ಆಗಿಲ್ಲ ಅಂದ್ರೆ ಹೇಗೆ ಅಂತ ಸ್ವಲ್ಪ ಬಡಿಸಿ ಹೇಳಿ ಸೆಟ್ ಆಗಿಲ್ಲ ಹುಡುಗಿ ಸೆಟ್ ಆಗಲಿಲ್ಲ ಅಂತ ಕುಂಡ್ಲಿ ಸೆಟ್ ಆಗಲಿಲ್ಲ ಅಂತ ಇಲ್ಲ ನೋಡಕ್ ಹೋಗಿಲ್ಲ ಇನ್ನು ಈಗ ಅದೇ ನೋಡ್ಲಿಕ್ಕೆ ಹೋಗ್ಬೇಕಂತ ಪ್ರಯತ್ನ ಪ್ರಯತ್ನ ಮಾಡ್ಬೇಕಂತ ನಿಮ್ ಮಗನ್ ಕೇಳಿದಿರಾ ಏನಪ್ಪಾ ಮದುವೆ ಮಾಡಕ್ಕೆ ನಾವು ಸಿದ್ಧತೆ ಇದೆ ಹುಡುಗಿ ನೋಡಕ್ ಹೋಗೋಣ ಅಂತ ಹೇಳಿದ್ರಾ ಹ್ಮ್ ಹ್ಮ್ ಏನ್ ಹೇಳ್ತಾನೆ

ಮೆದುಳು ಎಲ್ಲಿದೆ ಅಂದ್ರೆ ನಮ್ಮ ತಲೆಯಲ್ಲಿದೆ ಅಂತೀವಿ ಅಲ್ಲ ನಿಜವಾದ ಮೆದುಳು ಇರೋದೇ ಹೊಟ್ಟೆಯಲ್ಲಿ ಅಂದ್ರೆ ಕರಳಲ್ಲಿ ಅದಕ್ಕೆಲ್ಲ ಏನ್ ಕೊಡ್ಬೇಕು ಕೊಟ್ರೆ ಇದು ಕ್ಲೀನ್ ಆಗಿರತ್ತೆ ಇವೆರಡೂ ಕ್ಲೀನ್ ಆದ್ಮೇಲೆ ಹುಸಿಟ ಚೆನ್ನಾಗಿರತ್ತೆ ಆರೋಗ್ಯ ಸರಿ ಹೋಯ್ತು ನಿಜ ಈಗ ಸಾಮಾನ್ಯವಾಗಿ ಇವತ್ತೊಂದು ಐದು ಜನದನ್ನ ನಾನು ಕೌಂಟ್ ಮಾಡಿದೆ ಈ ಅಮ್ಮ ಹೇಳ್ದಂಗೆ ಹೇಳಿದ್ರು ಮೋಷನ್ ಪ್ರಾಬ್ಲಮ್ ಅಂತ ಕೊನೆಯಲ್ಲಿ ಬರೀತಾರೆ ನನ್ಗೆ ಅನ್ಸತ್ತೆ ಈ ಸಮಸ್ಯೆ ಎಷ್ಟು ಲಕ್ಷ ಕೋಟಿ ಜನ ಅನುಭವಿಸ್ತಾ ಇರ್ಬೋದು ಯಾಕೆಂದ್ರೆ ಇದನ್ನೆಲ್ಲ ಏನ್ ಹೇಳ್ಕೋಬೇಕು ಅಂತ ಜನಕ್ಕೆ ಸ್ವಲ್ಪ ಸಂಕೋಚ ಕೂಡ ಅನ್ಸುತ್ತೆ ಆಮೇಲೆ ಜೊತೆಗೆ ಇದನ್ನ ಹೇಳುವಂತಾದ ಇದು ಅಂತಾರೆ ಅದೇ ಅದೇ ರೀತಿ ಹ್ಮ್ ಹೌದು ಮನೆಗೆ ನಾನು ಹೇಳಿದ್ದೀನಿ ದೇವರು ಮನೆ ಕಟ್ಟಿಸ್ತಾ ಇದ್ರು ಪರವಾಗಿಲ್ಲ ಇದ್ರ ಬಗ್ಗೆ ಕರೆಕ್ಟ್ ತಿಳ್ಕೊಳ್ಳಿ ಹೌದು ನೆಮ್ಮದಿ ಸಿಗೋದು ಆರೋಗ್ಯ ಸಿಗೋದು ಇದು ಹೌದು ಹಾಗಾಗಿ ಇದಕ್ಕೆ ಏನ್ ಸಮಸ್ಯೆ ಅಂತಕ್ಕಂಥ ವಿಚಾರ ನಮ್ಮ ಜನಗಳಿಗೆ ಇದೊಂದು ದೊಡ್ಡ ಸಮಸ್ಯೆ ಆಗೋಗಿದೆ ಆದರೆ ನಾವು ಯಾವುದೇ ಒಂದು ನೀರು ತಳ್ಳಬೇಕಾದ್ರೆ ನೀರು ಹೋಗ್ಬೇಕಾದ್ರೆ ಪೈಪ್ ಲೈನ್ ಇರುತ್ತೆ ಹೌದಲ್ಲ ಹೌದು ಈಗ ಆ ಪೈಪ್ಲೈನ್ ಇರ್ತಕ್ಕಂತ ಸರ ಸರೀಸಾಗಿ ಹೋಗ್ತಾ ಇರ್ಬೇಕು ಕರೆಕ್ಟ್ ಆಗುತ್ತೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ತುಷ್ಟ ಆದ್ರೆ ಬೆಂಡ್ ಆದ್ರೆ ನಿಂತ್ಕೊಳತ್ತೆ ಆಗ ನಾವು ಅದಕ್ಕೆ ಕಡ್ಡಿನ ಹಾಕು ಏನೋ ಮಾಡಿ ಅದನ್ನ ಮುಂದೆ ತಳ್ತೀವಿ ಹಾಗೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಜಲ ಮಲ ಅಂತ ನಾವೇನ್ ಹೇಳ್ತೀವೋ ಅದನ್ನ ಹೊರಗೋಗ್ಲಿಕ್ಕೆ ಕ್ಲಾರಿಟಿ ಆಗಿರ್ತಕ್ಕಂತಹ ನಮ್ಮ ಉಸಿರಾಟದಲ್ಲೇ ಅದ್ರ ಕೆಲಸ ನಡೆಯುತ್ತೆ ಹೊರ್ತು ಇನ್ನ ಪಾಪ ಕೆಲವರು ಹೇಳ್ತಾರೆ ಚೆನ್ನಾಗಿ ನೀರ್ ಕುಡಿದ್ ಬಿಡು ಏನ್ ಚೆನ್ನಾಗಿ ನೀರು ಕುಡಿದ್ಬಿಡದಲ್ಲಿ ಜಾಸ್ತಿ ಕುಡಿದ್ರು ಕಿಡ್ನಿ ಹೋಗೋದೇ ನಮ್ದೆ ಕಮ್ಮಿ ಕುಡಿದ್ರು ಅನುಭವಿಸೋರು ನಾವೇ ಚೆನ್ನಾಗಿ ನೀರ್ ಕುಡಿದ್ ಬಿಡು ಆಗಲ್ಲ ನಮ್ಮ ಪ್ರತಿ ಒಂದು ನಡೀತಕ್ಕಂತದ್ದು ಅಂತ ನಮ್ ಜನ ಎಲ್ಲಿವರೆಗೂ ತಿಳ್ಕೊಳಲ್ವೋ ಅಲ್ಲಿವರೆಗೂ ಈ ಮೋಷನ್ ಸಮಸ್ಯೆ ನಮ್ಮ ದೇಶ ಬಿಟ್ಟು ಹೋಗಲ್ಲ ಈಗ ನೆಗೆ ಸೆಕೆಂಡ್ ಸ್ಟೇಜ್ ಕಾಯ್ತಾ ಇದೆ ಅದು ಅದಾವಾಗ್ಲೇ ಒಂದ್ಸಲ ಹೇಳಿದ್ದೀನಿ ಇನ್ನು ಮುಂದೆ ಈಗ ಆಲ್ರೆಡಿ ಒಳಗಡೆ ಆಂತರಿಕವಾದ ಸಮೀಕ್ಷೆ ಪ್ರಕಾರವಾಗಿ ಕ್ಯಾನ್ಸರ್ ಅನ್ನತಕ್ಕಂಥದ್ದು ನಮ್ಮ ದೇಶಕ್ಕೆ ಎಂಟ್ರಿ ಆಗ್ತಾ ಇದೆ ಆಗಿದೆ ಅಂತ ಗೊತ್ತಾಗಿದೆ ಅದಿನ್ನೂ ಪ್ರಚಾರಕ್ಕೆ ಬಂದಿಲ್ಲ ಇನ್ ಸ್ವಲ್ಪ ಕೆಲವೇ ತಿಂಗಳುಗಳಲ್ಲಿ ಈ ನಿರೀಕ್ಷೆ ಬರುತ್ತೆ ಓಪನ್ ಆಗಿ ಈ ಕರೋನಾ ಹೊರಟೋಗತ್ತೆ ಅಂತ ಇಟ್ಕೊಳ್ಳೋಣ ಹೋಗುತ್ತೋ ಇರುತ್ತೋ ಅದೆರಡನೇ ವಿಷಯ ನೆಕ್ಸ್ಟ್ ಆಪ್ಷನ್ ಕ್ಯಾನ್ಸರ್ ಯಾಕೆ ಅಂದ್ರೆ ಇವತ್ತು ಮಾಧ್ಯಮದಲ್ಲಿ ಸಾಕಷ್ಟು ಜನ ನೋಡ್ತಾ ಇದ್ದಾರೆ ಶೇಕಡ ಎಂಬತ್ತು ಭಾಗ ಡ್ರಗ್ಸ್ಗೆ ಅಡಿಕ್ಟ್ ಆಗಿರ್ತಕ್ಕಂತ ಭಾರತ ದೇಶ ಅಂತ ಹೇಳ್ತಾ ಇದೆ ಅದರಲ್ಲೂ ನಮ್ಮ ಕರ್ನಾಟಕ ಶೇಕಡವಾರು ಎಂಬತ್ತು ಪರ್ಸೆಂಟ್ ಅಂದ್ರೆ ಎಜುಕೇಶನ್ ಅಂತಕ್ಕಂತಹ ಈ ವಿದ್ಯಾಭ್ಯಾಸದ ಮೂಲನೆ ಇದಕ್ಕೆ ಕಾರಣ ಆಗಿದೆ ಅಂತ ಕೂಡ ಎರಡನೇ ಭಾಗದಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಮಕ್ಕಳನ್ನ ಕಾಲೇಜ್ ಕಳಿಸ್ತಾ ಇದ್ದೀರಾ ನೋಡ್ಕೊಳ್ಳಿ ನಿಮ್ಮ ಮಕ್ಕಳ ಅಭ್ಯಾಸ ಹೇಗಿದೆ ನೋಡ್ಕೊಳ್ಳಿ ಏನ್ ನೋಡ್ಕೊಳ್ಳೋದು ನಿಮ್ಗೆ ಗೊತ್ತಾ ನೋಡ್ಕೊಳೋದು ಆಗತ್ತ ನೋಡಕ್ಕೆ ಡ್ರಗ್ಸ್ ಏನು ಕಡಿಟ್ ಆಗ್ತಾ ಇದಾರೆ ಅಂತ ಅಪ್ಪ ಅಮ್ಮನ್ ಗೊತ್ತಿಲ್ವಲ್ಲ ಈ ತಿಳ್ಕೊಳ ತನಕ ಹೆಚ್ಚು ಕಮ್ಮಿ ನಮ್ಮ ಭಾರತ ದೇಶ ಇನ್ನು ಎಷ್ಟೋ ಸಾವಿರ ವರ್ಷ ಮುಂದೆ ಕೊಟ್ಟಾಗಿರ್ತದೆ ರೋಗದಲ್ಲಿ ರೋಗದಲ್ಲಿ ಆಗ್ತಾ ಇದೆ ಅದಕ್ಕೋಸ್ಕರವಾಗಿ ತಾಯಿ ನೀನು ನಿಮ್ಮ ಮಗನಿಗೆ ಮದುವೆ ಮಾಡ್ತಕ್ಕಂತ ವಿಚಾರದಲ್ಲಿ ಕೇಳ್ತಕ್ಕಂತ ಪ್ರಶ್ನೆನೇ ಇಲ್ಲ ಧಾರಾಳವಾಗಿ ಮುಂದರಿ ಮುಂದುವರಿತಕ್ಕಂತ ವಿಷಯ ಆದ್ರೆ ವಿಶಾಖ ನಕ್ಷತ್ರ ಅಂತ ಏನಿದೆ ಅಮ್ಮ ಹಲೋ ವಿಶಾಖ ನಕ್ಷತ್ರ ಅಂತ ಏನಿದೆ ಆರಿದ್ರ ನಕ್ಷತ್ರ ಪಾಸ್ ಮಾಡಿ ಕಳಿಸ್ಬಿಟ್ಟೆ ಇನ್ನೊಂದ್ ಮನೆಗೆ ಯಾಂಗೋ ತಳ್ಳಿಬಿಟ್ಟೆ ಆ ಕಡೆ ಮದ್ವೆ ಅಂತ ಆಗ್ಲಿ ಆ ಕಡೆ ಅಂತ ಈಗ ಇದನ್ ತಳ್ಳಕ್ ರೆಡಿ ಮಾಡ್ತಾ ಇದ್ಯಾ ಜೋಪಾನ ಯಾಕೆಂದ್ರೆ ಎರಡು ಹಾವನ್ ತಲೆನೆ ಇದು ನಿಮ್ ತೋಟದಲ್ಲಿ ಒಂದು ದೊಡ್ಡ ಸಾಹಸವಾಗಿರ್ತಕ್ಕಂತ ಒಂದು ಅದ್ಭುತವಾದ ಪವಾಡ ಇದೆ ನಿಮ್ಮ ಜಮೀನಲ್ಲಿ ಹಲೋ ಗುರುಜಿ ಹೇಳಿ ಅರ್ಥ ಆಯ್ತಾ ತಾಯಿ ನಿಮ್ಮ ತೋಟದಲ್ಲಿ ನಿಮ್ಮ ಜಮೀನಲ್ಲಿ ಇದ್ರ ರಹಸ್ಯ ಒಂದಿದೆ ಎಂದೆ ಏನ್ ಹೇಳ್ತೀಯಾ ಏನ್ ಹೇಳ್ತೀಯ ನಮ್ ಒಂದು ಹುತ್ತ ಇದೆ ಮತ್ತೆ ಅಲ್ಲಿ ಯಾವಾಗ್ಲೂ ಒಂದು ಸರ್ಪ ಓಡಾಡ್ತಾ ಇರುತ್ತೆ ಅಂತಾರೆ ಈಗ ಇದನ್ನ ರೆಡಿ ಮಾಡೋದು ಯಾವಾಗ ತಾಯಿ ಅದ್ ನನ್ಗ ಏನಂದ್ರೆ ಇದು ಮನೆಯಲ್ಲಿ ನಮ್ಮ ಮನೆಯವ್ರ್ ತೀರ್ಕೊಂಡ್ ಎಂಟ್ ವರ್ಷ ಆಯ್ತು ಗುರುಜಿ ಅವಾಗಲೇ ನಮ್ಮ ಕೆಲ್ ತಗೊಳ್ಲಿಲ್ಲ ನಿಮ್ ಯಜಮಾನ್ರು ತೀರ್ಕೊಂಡಾಗ್ಲೂ ಎಚ್ಚರಿಕೆ ತಗೊಳ್ಳಿಲ್ಲಾ ಅದ್ ನಾವ್ ಕೇಳ್ಸಕ್ ಹೋದ ಗುರುಜಿ ಏನಂತಿದ್ರು ಮಾಟಾ ಮಾಡ್ಸಿದಾರೆ ಅಂತ ಹೇಳಿ ಅವ್ರ ಯಾವ್ ಸಲ ಬಂದ್ಬಿಟ್ಟು ತೆಗಸಿದ್ರು ಆಮೇಲೆ ನಾವಾಗ್ರಹ ಶಾಂತಿ ಮಾಡ್ಸಿದ್ರು ಈ ತರ ಏನೇನೋ ಪೂಜೆಗಳು ಮಾಡ್ಸಿದ್ರು ನಮಗ್ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಲ್ಲ ಈ ಕಾಲ್ದಲ್ಲಿ ಈ ಮಾಟ ಮಂತ್ರ ಮಾಡ್ಸೋರ್ ಎಲ್ಲಿದಾರಮ್ಮ ನನಗೆ ಹ್ಮ್ ಮಾಡ್ತಿದಿವಲ್ಲ ಗುರುಜಿ ನಾವೇ ತೆಗಸಿದಿವಲ್ಲ ಗುರುಜಿ ಮತ್ತೆ ಅಯ್ಯೋಪ್ಪ ನಂಬ್ತಿಯ ತ ನೀನು ನಾನ್ ನಂಬ್ಲಿಲ್ಲಾ ಆದ್ರೆ ಮತ್ತೀಗ ಹೇಳ್ದಾಗ ಈಗ ಸುಮ್ನೆ ಇರಕ್ಕೂ ಆಗಲ್ಲ ಸರಿ ಅಮ್ಮ ಹಾಕಿದ್ರು ಹೋಗ್ಲಿ ಎಲ್ಲ ಹಾಕಿದ್ರು ಪಾಯದೊಳಗಡೆ ಹಾಕಿದ್ರ ಸಂಪ್ ಒಳಗಡೆ ಹಾಕಿದ್ರ ಅಡಿಗಿ ಮನೆ ಒಳೊಳಗಡೆ ಹಾಕಿದ್ರ ಎಲ್ಲ ಹಾಕಿದ್ರು ಇಲ್ಲ ಒಂದು ಹಿನ್ ಕೊಟ್ಟಿಗೆ ಮನೆ ಇದೆ ಗುರುಜಿ ಅಲ್ ಬಾ 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 ಅದ ಎಲ್ ಬಂದ್ ಹಾಕಿದ್ರು ಗೊತ್ತಿಲ್ಲಾ ಯಾವ್ ಟೈಮಲ್ಲಿ ಬಂದ್ ಹಾಕಿದ್ರ ಅವರು ಎಂತ ಚಮತ್ಕಾರ ಗುರುಜಿ ನಂಗ ಅಲ್ಲಾ ಅಮ್ಮ ಕೇಳಸ್ಕೊ ತಾಯಿ ಎಂತ ಚಮತ್ಕಾರ ವಿದ್ಯೆ ಇದು ಮಾಟ ಮಂತ್ರದ್ದು ಅಂದ್ರೆ ಅವ್ರ ಕೈಯಿನ ಕಫಲ್ ಇರತ್ತದು ಕೈ ಹಾಕಿ ನೀರು ಈ ಗುಂಡಿ ಹೊಡಿ ಅಂತಾರಲ್ಲ ಈ ಗುಂಡಿ ಹೊಡಿಯುವಾಗ ಇವ್ರ ಕೈಯಲ್ಲಿ ಅದು ಗೊಂಬೆ ಒಳಗಡೆ ಹಿಂಗಾಕಿ ಹಿಂಗಡೆ ಬಿಳುತ್ತೆ ತಗಳಿ 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 ಗೋ ಕೋಳಿ ತಗೊಳ್ಳಿ ಅದನ್ ತಗೊಳ್ಳಿ ಸುಡಿ ಹತ್ಸಿ ಮಾಡಿ ಗಾಬರಿ ಉಟ್ಸ್ಬಿಟ್ಟು ಎಂತ ಅನ್ಯಾಯ ರೀ ಇದು ಈಗ ಇವ್ರ ಅನ್ಕೊಂಡ್ ಅದ್ ಹೆಂಗ ಬಂದ್ ಹಾಕಿದ್ರು ಕೋಟಿಗೆ ಒಳಗಡೆ ಅವ್ರು ಹೇಳ್ದಂಗ ನನಗೂ ಆಶ್ಚರ್ಯ ಆಯ್ತು ಈ ಎಷ್ಟು ಕೋಟಿ ಜನ ಬೇಕಿತ್ರದವರು ಪಾಯದೊಳಗಡೆ ಅಂತ ಹೇಳ್ತಾರೆ ನಂಬ್ತೀವಲ್ಲ ನಾವೆಂತ ಟ್ಯೂಬ್ ಲೈಟ್ಗಳು ಅಂತ ಹೋಗ್ಲಿ ಅವನ್ ಹೇಳಬೇಕು ಮಾಟ ಅಂತ ತೆಗೆವನ್ಗೆ ನಿನ್ಗೆ ಎಷ್ಟು ಬೇಕು ದುಡ್ಡು ಕೊಟ್ಬಿಡಣ ಮತ್ತೆ ಸಮಸ್ಯೆ ಬರಬಾರ್ದು ತೆಗೆದ್ಮೇಲೆ ಸರಿ ಹೋಗ್ಬೇಕಲ್ಲ ಎಲ್ ಸರಿ ಹೋಗುತ್ತೆ ಅದು ಹೌದು ನೆಕ್ಸ್ಟ್ ಇನ್ನೊಂದಕ್ಕೂ ಇವ್ರಿಗೆ ಅದೇ ಮೈಂಡ್ ಕೂತಿರುತ್ತೆ ಇನ್ಯಾರು ಒಟ್ಟೆ ಸ್ವಲ್ಪ ಗ್ಯಾಸ್ಟ್ರಿಕ್ ಗುಡಗಡಗಡ ಅಂದ್ರೆ ಆ ದಾಟ್ಬಿಟ್ಟಿದ್ಯಾ ಮತ್ತೆ ಕಲಿಸ್ತಾರ ಅವ್ರನ್ನ ಹೌದು ಇಂಥ ಅನ್ಯಾಯದಲ್ಲಿ ನಮ್ಮ ದೇಶದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ಅಂದ್ರೆ ನಾವ್ ಯಾವತ್ತಿದ್ರ ಬಗ್ಗೆ ದೆವ್ವ ಮಾಟ ಮಂತ್ರ ಇದೆಲ್ಲವೂ ನಾವೇ ಆಗಿದ್ದೀವಿ ಅಂತ ನಾವು ಒಪ್ಕೊಳ್ಳೋವರೆಗೂ ಈ ರಾಮಾಯಣ ಹೋಗಲ್ಲ ನಿಜ 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 ಎಲ್ಲದಕ್ಕೂ ನಾವೇ ಕಾರಣ ಈಗ ನೋಡಿ ಮಗಳಿಗೆ ಮದುವೆ ಮಾಡೋವರೆಗೂ ಮಾಡಾಯ್ತು ಇವರು ಇವ್ರ ಯಜಮಾನ್ರು ಹೋಗಾಯ್ತು ಅರೆ ನಾನು ಈ ವಯಸ್ಸಲ್ಲಿ ಕಳ್ಕೊಂಡೆ ಪಾಪ ಪದಾರ್ಥವನ್ನ ನನ್ನ ಅಂ ನನ್ನ ಜೀವನ ಪರ್ಯಂತ ಜೊತೆ ಕೊಡ್ತಕ್ಕಂತ ಪದಾರ್ಥನೆ ಕಳ್ಕೊಂಡಿದ್ದೀನಿ ಇದಕ್ಕೆ ಮೂಲ ಕಾರಣ ಏನು ಅಂದ್ರೆ ನವಗ್ರಹ ಶಾಂತಿ ಮಾಡ್ಸೋದು ಮಾಟ ಮಂತ್ರ ಮಾಡಿಸೋದು ಅಂತ ನಾವು ಕಳ್ಕೊಂಡ್ರೆ ಏನ್ ಕರ್ಮ ಇದು ನಾಳೆ ಮಗಳಗ್ ಮದುವೆ ಮಾಡಿದೀರಾ ಅದಕ್ಕೆ ಈಗ ಮಗು ಆಗ್ಬೇಕು ಇಲ್ಲಿ ಮಗನಗುಡು ಹೆಣ್ಣು ಹುಡುಕ್ಬೇಕು ಇದೆಲ್ಲ ನೋಡಿದ್ರೆ ಮನೆ ಶಾಸ್ತ್ರ ಅಂತ ನೋಡೋ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ದ ಉದ್ದೇಶ ಇದೇನೆ ಹೌದು ಮನೆ ಶಾಸ್ತ್ರ ಇವಾಗ ಏನು ಅಂದ್ರೆ ಕಾಂಪ್ಲೆಕ್ಸ್ ದೊಡ್ಡದಾಗಿದ್ಯಾ ಬಾಡಿಗೆ ಎಷ್ಟು ಬರುತ್ತೆ ಅಂತ ಮನೆ ನೋಡಕ್ ಹೋಗ್ತಾರೆ ಇವಾಗ ಮನೆ ಶಾಸ್ತ್ರದ ಅರ್ಥ ಏನು ಅಂದ್ರೆ ಆ ಕುಟುಂಬದಲ್ಲಿ ದಾಂಪತ್ಯ ದೀರ್ಘವಾದ ಶಾಶ್ವತವಾದ ದಾಂಪತ್ಯ ಇತ್ತ ಇದೆಯಾ ನಂಬರ್ ಒನ್ ಆರೋಗ್ಯ ಚೆನ್ನಾಗಿದೆಯಾ ನಂಬರ್ ಟು ಅವ್ರ ಮನೆಯಲ್ಲಿ ಸಂಸ್ಕಾರಗಳನ್ನ ಮಾಡತಕ್ಕಂತ ಅಭ್ಯಾಸ ಅವ್ರಿಗಿದ್ಯಾ ನಂಬರ್ ತ್ರೀ ದಂಪತಿಗಳು ಯಾವ ಕಾರಣಕ್ಕೂ ನೆಮ್ಮದಿಯಾಗಿ ಬದುಕಿದ್ದಾರಾ ಇದೆಲ್ಲವನ್ನು ತಿಳಿಯಕ್ಕೆ ಮನೆ ಶಾಸ್ತ್ರ ಅಂತಿದ್ರು ಈ ಮನೆ ಶಾಸ್ತ್ರ ಆದ ಮೇಲೆ ವಿಳೆ ಶಾಸ್ತ್ರ ಅಂತಿದ್ರು ಈಗ ಎಂಗೇಜ್ಮೆಂಟ್ ಎಲ್ಲ ಎಂಗೇಜೆ ಶಾಸ್ತ್ರ ಅಂತ ನೀವು ಇಲ್ಲ ಎಂಗೇಜ್ಮೆಂಟ್ ನೋಡಿ ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿದೀವಿ ಅಂದ್ರೆ ತಾಯಿ ನೀನು ಒಂದ್ ಮಾಡು ಕಳ್ಕೊಂಡಿರ್ತಕ್ಕಂತ ಆ ಬಂಗಾರಕ್ಕ ಅನುಸಾರವಾಗಿರ್ತಕ್ಕಂತ ನಿಮ್ ಯಜಮಾನ ಎಷ್ಟ ಆಯ್ತು ಹೋಗಿ ಎಂಟು ವರ್ಷ ಆಯ್ತು ಹೋಗ್ಲಿ ತಾಯಿ ಏನ್ ಮಾಡ್ತಿದ್ದೆ ಹೇಳಮ್ಮ ನಿಮ್ ಗಂಡನ್ಗೆ ವರ್ಷಕ್ಕೊಂದ್ಸಲ ಅಯ್ಯೋ ಮುಗುದೋಯ್ತು ಬಿಡು ಅದಕ್ಕೆ ಮತ್ತೆ ಎರಡು ಬಂದಿರೋದು ಗಿಫ್ಟ್ ನೀನ್ ಪೂಜೆ ಮಾಡೋದನ್ನ ದಯವಿಟ್ಟು ಬಿಟ್ಟು ಉದ್ದಾರ ಆಗ್ತೀಯ ಹಿರಿಯರ್ಗ್ ಹೆಂಗಮ್ಮ ಪೂಜೆ ಮಾಡ್ತೀಯ ನೀನು ಪೂಜೆ ಮಾಡೋದು ಯಾರಮ್ಮ ಅಯ್ಯೋ ತಾಯಿ ನನ್ಗೆ ಅರ್ಥ ಆಯ್ತು ಹೇಳ್ಬೇಡ ನೀನು ನಾನೇ ಹೇಳ್ತೀನಿ ಪೂಜೆ ಯಾರ್ಗ್ ಮಾಡೋದು ದೇವ್ರಿಗೆ ಅಲ್ವೇನಮ್ಮ ಇವ್ರಿಗೆ ಹೆಂಗ್ ಪೂಜೆ ಮಾಡ್ತೀಯಾ ನೀನು ದೇವ್ರಗ್ ಸೇರಿಸ್ಬಿಡ್ತೀವಿ ಅಂತೀಯಾ ಈ ಮೇಲೆ ದೇವ್ರ ತರವ್ರು ಬದುಕಿರ್ತಾರ ದೇವ್ರ ಅವ್ರ ಕೆಲಸ ಮಾಡಿದಾರ ನಮ್ನ ಮನ್ಕುಲಕ್ ತಕ್ಕಂತೆ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಸುಳ್ಳು ಹೇಳ್ಕೊಂಡು ಹಣ ಸಂಪಾದನೆ ಮಾಡಿರೋ ನಾವು ಸತ್ತ ತಕ್ಷಣ ದೇವ್ರ ಹತ್ರ ಹೋಗವ್ರೆ ಅಂತ ಅನ್ಕೊಂಡ್ರೆ ಈ ಉಪಕತೆ ನಂಬತ್ತೀಯಾ ತಾಯಿ ಇನ್ನು ನೀನು ಆ ಸತ್ತವ್ರು ದೇವರಾಗ್ತಾರೆ ಆಗಿದ್ರೆ ದೇವ್ರು ನಮ್ಮನ್ನೇ ಇದ್ದು ಹೋಗಿರ್ಬೇಕಾದ್ರೆ ನಮಗೆ ಯಾಕೆ ಕಷ್ಟ ಬರಬೇಕು ಈಗ ಹೌದು ಅಂತಿದ್ಯಮ್ಮ ಈ ಕಿವಿಲಿ ಹೂ ಮುಡ್ಸೋ ಸ್ವಲ್ಪ ಏಳು ತಿರುಗಿಸಿ ಯಾರಿಗ್ರಿ ಹೇಳ್ತೀರ ಉಪಕತೆನ ಸರಿಯಾಗಿ ಬಿಡಿಸಿ ಹೇಳ್ರಿ ಅಂತೇಳು ನಿಮ್ಮಂತ ಜನ ಎಚ್ಚರಿಕೆ ತಗೊಳ್ಳೋವರೆಗೂ ಉಪಕತೆ ಹೇಳೋರು ನಮ್ಮ ದೇಶದಲ್ಲಿ ತುಂಬಾ ಉತ್ಪತ್ತಿ ಆಗ್ತಾರೆ ಅದಕ್ಕೋಸ್ಕರನೇ ಬುಕ್ ಸ್ಟಾಲ್ ಅಲ್ಲಿ ಸಿಕ್ಕಾಬಟ್ಟೆ ಬುಕ್ಗಳಿದೆ ಟೆಕ್ನಿಕ್ ಆಗಿ ಓದುವಂತ ಪುಸ್ತಕಗಳು ಆ ಟೆಕ್ನಿಕ್ ಆಗಿ ಓದಿ ಟೆಕ್ನಿಕ್ ಆಗಿ ಜನಕ್ಕೆ ಹೇಳಿ ಟೆಕ್ನಿಕ್ ಆಗಿ ಸಂಪಾದನೆ ಮಾಡ್ತಾರೆ ನೀವು ಟೆಕ್ನಿಕ ಆಗಿ ಸಿಕ್ಕಾಕೋತೀರ ಯಾವುದಕ್ಕೆ ಪುಸ್ತಕ ಇಲ್ಲ ಇವತ್ತು ಅಡುಗೆ ಮಾಡೋಕ್ಕೂ ಪುಸ್ತಕ ಜ್ಯೋತಿಷ್ ಹೇಳೋಕ್ಕೂ ಪುಸ್ತಕ ಎಲ್ಲದಕ್ಕೂ ಪುಸ್ತಕ ಈ ಪುಸ್ತಕದ ಕಥೆನೇ ನಮ್ಮ ದೇಶ ಈ ಮಟ್ಟಕ್ಕಾಗಿರೋದು ಅದಕ್ಕೋಸ್ಕರವಾಗಿ ಜ್ಞಾನವಂತರು ಸ್ವಲ್ಪ ಕಡಿಮೆ ಇದ್ದಾರೆ ಈ ವಿಚಾರದಲ್ಲಿ ಇನ್ನೊಮ್ಮೆ ನೀನು ದಯವಿಟ್ಟು ಮಾಟ ಮಂತ್ರ ಯಂತ್ರ ತಂತ್ರ ಎಲ್ಲದಕ್ಕೂ ಶಾಂತಿ ಪೂಜೆ ಅಂತ ಏನಾದ್ರು ಅಂದ್ಕೊಂಡೆ ತಾಯಿ ಅರ್ಥವಿಲ್ಲದ್ದು ಆಧಾರವಿಲ್ಲದ್ದು ನಾಳೆ ನಿನ್ನ ಮಗನಿಗೆ ಮದುವೆ ಮಾಡ್ತಾ ಇದ್ದೀಯಾ ಜೊತೆಗೆ ವಿಶಾಖ ನಕ್ಷತ್ರ ಸ್ವಲ್ಪ ನೀನು ಮಗನ ಆರೋಗ್ಯವನ್ನು ಕರೆಕ್ಟಾಗಿ ಸ್ವಲ್ಪ ತಿಳ್ಕೊಂಡು ನಿಮ್ಮ ಯಜಮಾನರಿಗೆ ಸರಿಯಾಗಿ ಹಿರಿಯರ ಪೂಜೆ ಅನ್ನೋದನ್ನು ಬಿಟ್ಟು ಶ್ರಾದ್ದ ಮಾಡ್ತೀನಿ ಅಂತ ಹೇಳಿ ಈಗ ನಿನ್ನ ಮಗನ ಸತ್ತಿರತಕ್ಕಂತಹ ನಿಮ್ಮ ಯಜಮಾನರ ಕರ್ಮವನ್ನು ಒತ್ಕೊಂಡಿರ್ತಾನೆ ನಿಮ್ಮ ಮಗ ಗಮನ ಇಟ್ಕೊಳ್ಳಿ ನಿಮ್ಮ ಯಜಮಾನರು ಕೂಡ ಅವರ ಅಪ್ಪನಿಗೆ ಇದನ್ನೇ ಮಾಡಿರೋದು ಈಗ ನಿನ್ನ ಮಗನೂ ನೀನು ಅದನ್ನೇ ಮಾಡಿಸ್ತಿದ್ದೀಯಾ ಈಗ ಮೂರು ತಲೆಮಾರು ತೂಕ ನಿಮ್ಮ ಮಗ ಒತ್ಕೊಂಡಿದ್ದಾನೆ ಅದು ಎಷ್ಟು ಚೆನ್ನಾಗಿ ಮದುವೆ ಮಾಡ್ತೀಯೋ ಮತ್ತೆ ಮದುವೆ ಮಾಡಿ ಕಷ್ಟಕ್ಕೆ ಸಿಕ್ಕಾಕೋಬೇಡ ಆ ಹುಡುಗನ್ನು ಕಷ್ಟಕ್ಕೆ ಸಿಕ್ಕಿಸ್ಬೇಡ ನಾಳೆ ನಿಮ್ಮ ಹುಡುಗಿಗೆ ಈ ಕಡೆಗೆ ಯೋಚನೆ ಆಗತ್ತೆ ನಮ್ಮ ಅಪರಮನೆ ಹಿಂಗೆ ಆಯ್ತಲ್ಲ ಅಂತ ಆ ಹುಡುಗಿ ಅಲ್ಲೂ ನೆಮ್ಮದಿ ಇರಲ್ಲ ನೀವು ಇಲ್ಲೂ ನೆಮ್ಮದಿ ಇರಲ್ಲ ಬೇಕಾ ಇಂಥ ಜೀವನ ಈ ಬೇಕಾ ಇಂಥ ಸಂಸಾರ ಮತ್ತೆ ಇದನ್ನ ಕೇಳಕ್ಕೆಲ್ಲೂ ಹೋಗಬೇಡ ನಂಬಬೇಡ ಈ ಥರ ಪ್ರತಿಯೊಬ್ಬರು ನಿನ್ನ ಮೂಲಕ ಎಲ್ಲರೂ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ಕಾರಣಕ್ಕೂ ನಮ್ಮ ಬಂದಿರೋ ಸಮಸ್ಯೆಗೆ ಮಾಡುವಂತಹ ಪೂಜೆಯಾಗಲಿ ಶಾಂತಿಯಾಗಲಿ ಯಂತ್ರ ಮಂತ್ರ ಮಾಟ ಮಂತ್ರದಿಂದ ಸರಿ ಮಾಡ್ಕೋತೀವಿ ಅಂತ ಏನಾರು ನಾವು ತಿಳ್ಕೊಂಡಿರೋದು ಆದರೆ ನಮ್ಮಂಥ ದಡ್ರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಹೇಳೋರು ಬುದ್ಧಿವಂತರಾಗಿರ್ತಾರೆ ಕೇಳೋರು ಬುದ್ಧಿವಂತರಾಗಿರಬೇಕು ನಾವು ಈ ಮಟ್ಟಕ್ಕೆ ಸಿಕ್ಕಾಕ್ಕೋಬಾರ್ದು ಕೇಳಬಾರ್ದು ನಂಬಬಾರ್ದು ಸತ್ಯ ಇಲ್ಲವೇ ಇಲ್ಲ ಅದು ಪಕ್ಕಾ ಬೋಗಸ್ಸು ಇನ್ನೂ ಹತ್ಸಲಬೇಕಾದ್ರೆ ಹೇಳ್ತೀನಿ ಆದರೆ ಹಣ ಕಳ್ಕೊಬೇಡಿ ತಾಯಿ ನೆಮ್ಮದಿಯನ್ನು ರೂಪಿಸ್ಕೊಳ್ಳಿ ಶಕ್ತಿಯನ್ನು ಪಡ್ಕೊಳ್ಳಿ ನೀನು ಇರ್ತಕ್ಕಂಥ ಆಸ್ತಿಯನ್ನು ಸರಿ ಉಳಿಸ್ಕೊ ನೀನು ನೆಮ್ಮದಿಯಾಗಿ ಜೀವನ ಮಾಡು ನಿನ್ನ ಮಗನಿಗೂ ಒಳ್ಳೆಯ ರೀತಿ ಹುಡುಗಿಯನ್ನು ಹುಡುಕಬೇಡ ಹುಡುಗಿ ಕೊಡ್ತೀವಿ ಅಂತ ಅವರೇ ಬರಬೇಕು ಆ ರೀತಿ ಮಾಡ್ಕೋಬೇಕು ಅಂತ ನಾನು ಹೇಳಿದ್ರೆ ದಯವಿಟ್ಟು ಮಾಡ್ಕೋತಾಯಿ ಸರಿಯಾಗಿ ತಿಳಿದು ಸರಿಯಾದ ರೀತಿಯಲ್ಲಿ ಮಾಡ್ಕೊ ನಾಳೆ ನೀನು ಮಗಳ ಹೊಟ್ಟೆಯಲ್ಲಿ ಹುಟ್ಟೋ ಮಗು ಕೂಡ ಒಂದು ಖುಷಿ ಕೊಡ್ತಕ್ಕಂತ ಮಗು ಹುಟ್ಟತ್ತೆ ನಾಳೆ ಒಳ್ಳೆ ಹೆಣ್ಣು ಕೂಡ ನಿನ್ನ ಮಗನ ಸಿಕ್ಕತ್ತೆ ಇದೆಲ್ಲ ನೋಡಿ ನೆಮ್ಮದಿಯಾಗಿ ಖುಷಿಯಾಗಿ ಜೀವನದಲ್ಲಿ ಒಂದಿನ ಪ್ರಾಣ ಬಿಡೋದಕ್ಕೆ ಮುಕ್ತಿ ಸಿಗತ್ತೆ ಇಷ್ಟ ಮಾಡ್ತಾಯಿ ಒಳ್ಳೆದಾಗ್ಲಿ ಮಾಡೋದಕ್ಕಾಗಿ ಬಹಳ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಿಮಗೆ ಪ್ರತಿಯೊಂದು ವಿಚಾರವನ್ನ ಬಹುಶಃ ಇದರಿಂದ ಇನ್ನು ಮುಂದೆ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ ಹಾಗೆ ಗುರುಗಳು ಪ್ರತಿದಿನ ಚರ್ಚೆ ಬಗ್ಗೆ ನಾವು ಕಾಯ್ತಾ ಇರ್ತೀವಿ ಚರ್ಚೆಯ ಮುಂದಿನ ಭಾಗ ಈಗ ಅದಕ್ಕೆ ಸಮಯ ತುಂಬಾ ಕಡಿಮೆ ಇದೆ ಅದು ಸ್ವಲ್ಪ ಮುಗಿಸೋಣ ಆಯ್ತು ನಾವು ಈಗ ವಿಚಾರಕ್ಕೆ ಬರೋದಾದ್ರೆ ಜಪವನ್ನ ಮಾಡತಕ್ಕಂತ ಒಂದು ಕ್ರಮ ಅಂತ ಹೇಳಿದೆ ಇದಕ್ಕೆ ಒಂದು ಸರಳವಾದ ವಿಧಾನ ಅದು ತಿಳ್ಕೊಂಡ್ರೆ ಇಲ್ಲ ಅಂದ್ರೆ ಅದೇ ಒಂದು ಈಗ ಎಮ್ಮ ಹೇಳದಂಗ ಅದಕ್ಕೆ ಏನೋ ಒಂದು ಕರ್ಮ ಇನ್ನೊಂದು ಇನ್ನೊಂದು ಅಂತ ಹೋಗ್ತಾ ಇರತ್ತೆ ಮಗುವನ್ನ ಪಡೆಯೋದಕ್ಕೆ ತಪಸ್ಸು ಮಾಡ್ತಕ್ಕಂತಹ ಗಂಡು ಹೆಣ್ಣು ಅಂದ್ರೆ ಒಂದು ಗಂಡ ಹೆಂಡತಿ ಏನಿರುತ್ತವ ಮಗು ಪಡ್ಕೊಳ್ಳುವಂತಕ್ಕಂಥವ್ರು ಇದನ್ನ ನಾವು ಒಂದು ಕ್ರಮ ಇದೆ ಏನದು ಈ ಜಪ ಮಾಡ್ತಕ್ಕಂತ ಲೆಕ್ಕಾಚಾರದಲ್ಲಿ ಈಗ ನಾವು ಹುಟ್ಟಿದೀವಿ ಅಂದ್ರೆ ಒಂದು ಲಕ್ಷ ಜಪವನ್ನ ನಾವು ಮಾಡುವಂತ ಮಟ್ಟಕ್ಕೆ ಬಂದರೆ ಈ ಹುಟ್ಟಿರ್ತಕ್ಕಂಥ ಈ ಜನ್ಮದ್ದು ಸಾಲ ತೀರತ್ತೆ ಇದನ್ನ ಆಧ್ಯಾತ್ಮಿಕವಾದ ರೀತಿಯಲ್ಲಿ ಒಳಗಡೆ ಇರ್ತಕ್ಕ ಅಂತರಾತ್ಮ ಅಂತಕ್ಕಂಥದ್ದಕ್ಕೆ ನಿಮಗೆ ಒಂದು ಒಳ್ಳೆಯ ಹೊಸತನವನ್ನ ರೂಪಿಸ್ಕೊಳ್ತಕ್ಕಂತಹ ಒಂದು ಲೆಕ್ಕಾಚಾರ ಆಗತ್ತೆ ಅದು ಇನ್ನೊಂದು ವಿಚಾರ ಜನಕ್ಕೆ ಅರ್ಥ ಆಗಂಗೆ ಹೇಳ್ಬೇಕು ಅಂದ್ರೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಏನದು ಅಂದ್ರೆ ಹಾವು ಅಂದ್ರೆ ಸರ್ಪ ಅಂತೀವಿ ನಾವು ಹೌದು ಈ ಸರ್ಪ ಪೊರೆಯನ್ನ ಕಳಚುತ್ತೆ ಸತ್ಯ ಅಲ್ಲ ಹೌದು ಹೌದು ಇದೇ ಪ್ರತ್ಯಕ್ಷ ದೈವ ಸರ್ಪ ಪ್ರತ್ಯಕ್ಷ ದೈವ ಆ ಪೊರೆಯನ್ನ ಕಳ ಕಳಕಂತಹ ಒಂದು ಇತಿಹಾಸ ಅದೇ ರೀತಿಯಲ್ಲಿ ಮನೆಯಲ್ಲಿ ಇರತಕ್ಕಂಥ ಗೃಹಿಣಿ ತಿಂಗಳಲ್ಲಿ ಆಗ್ತಕ್ಕಂಥ ರಜಾ ಆ ಮೂರು ದಿನಕ್ಕೂ ಆ ಹಾವಿನ ಪೊರೆ ಕಳ್ಸೋದಕ್ಕೂ ನಿಕಟವಾದ ಸಂಬಂಧ ಇದೆ ಹೆಣ್ಣು ಶುದ್ಧಿ ಆಗೋದಿಕ್ಕೆ ಮೂರು ದಿನದ ಒಂದು ವಿಚಾರ ಆರೋಗ್ಯ ಶುದ್ಧಿ ಆಗೋದಕ್ಕೆ ಮನಸ್ಸು ಶುದ್ಧಿ ಆಗೋದಕ್ಕೆ ನೆಕ್ಸ್ಟ್ ಮುಂದಕ್ಕೆ ಸಂತತಿಯನ್ನ ಪಡೆಯುವುದಕ್ಕೆ ಅರ್ಹವಾಗಿರ್ತಕ್ಕಂತ ಒಂದು ಸೂಚನೆ ಹೌದು ಹೌದು ಹೌದಲ್ವಾ ಹೌದು ಹಾಗೆ ಶುದ್ಧಿ ಆಗೋದಿಕ್ಕೆ ಅದಕ್ಕೋಸ್ಕರ ಹೆಣ್ಣು ತಿಂಗಳಿಗೊಮ್ಮೆ ಶುದ್ಧಿ ಆಗತ್ತೆ ಅಂತ ಆ ಶುದ್ಧೀಕರಣವನ್ನು ನಾವು ಇವತ್ತು ಹೇಗೆ ಮಾಡಿದೀವಿ ಅದನ್ನು ಮ್ಯಾಜಿಕ್ ಮಾಡ್ಕೊಂಡಿದೀವಿ ಲೆಕ್ಕನೇ ಇಲ್ಲ ಎಲ್ಲಾ ಟೈಮು ಒಂದೇ ರೀತಿಯಲ್ಲಿ ಆಗ್ಬಿಟ್ಟಿದೀವಿ ಯಾಕೆ ಅಂದ್ರೆ ಟೈಮ್ಗೆ ಫ್ರೀ ಇಲ್ಲ ನಾವು ತುಂಬಾ ನೀಟಾಗಿದ್ದೀವಿ ಆ ವೈಜ್ಞಾನಿಕವಾಗಿ ಮುಂದುವರೆದಿದ್ದೀವಿ ಈ ರೀತಿಯಾಗಿ ಸಮಸ್ಯೆ ಎಲ್ಲಿ ಕೊಡುತ್ತೆ ಅಂದ್ರೆ ಗರ್ಭದೋಷಕ್ಕೆ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಯಾರು ಇದನ್ನ ಮುಚ್ಚಾಕೊಂಡು ಮೂರ್ ದಿನ ಹಾಗೆ ಮ್ಯಾನೇಜ್ ಮಾಡಿಕೊಂಡು ಹೊಸಲು ದಾಟಿ ಕಾಲುಗಳನ್ನ ಹೇಗಂದ್ರಾಗಿ ವೆಹಿಕಲ್ ಓಡಿಸ್ಕೊಂಡು ಮಾಡ್ತಾ ಇದ್ದಾರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಫೌಂಡೇಶನ್ ಹಾಕೋತಾ ಇದ್ದೀವಿ ಅಂತ ಅರ್ಥ ನಿಜ ನಿಜ ಇವತ್ತು ಗೊತ್ತಾಗಲ್ಲ ಆವತ್ತು ಅದೇ ಒಂದು ಆಪರೇಷನ್ ಆದಾಗ ಅಯ್ಯೋ ನನಗೆ ದೇವರು ಯಾಕೆ ಇದು ಕೊಟ್ಟ ಅಂತ ನಿಜ ಅದೇ ರೀತಿ ಹೊರಗಡೆ ಆದ ರಜವನ್ನ ತಗೊಳ್ದೆ ಯಾರು ಓಡಾಡ್ತಾರೆ ಹುಟ್ಟುವ ಮಕ್ಕಳು ಎಷ್ಟು ಮೊಂಡುತನದ ಮಕ್ಕಳು ಹುಟ್ಟುತ್ತಾರೆ ಅಂತಕ್ಕಂಥ ವಿಚಾರ ಕೂಡ ಇದರಲ್ಲಿ ಇದೆ ಕೊನೆಯ ಹಂತದಲ್ಲಿ ಹಾಗಾಗಿ ಎಲ್ಲಿ ಹೋಗಿ ಎಲ್ಲಿ ತಿರುಗುತ್ತೆ ವಿಚಾರಗಳು ಹಾಗಾಗಿ ಅದನ್ನ ನಾವು ಆ ರೀತಿಯಾಗಿ ನಾವು ಹುಟ್ಟಿರ್ತಕ್ಕಂತ ಸೂತಕವನ್ನ ಕಳಿಬೇಕು ಅನ್ನೋದು ನಮ್ ಜನಕ್ಕೆ ಗೊತ್ತಿಲ್ಲ ಸೂತಕನ ಕರೆದೊ ಸ್ವಾಮಿ ಪುರೋಹಿತ್ ಕರ್ದಿದ್ದೀವಿ ಸುಣ್ಣ ಬಣ್ಣ ಒಡಿಸ್ತೋ ಪುಣ್ಯ ಮಾಡಿಸ್ತೋ ಅಂತಾನು ಹೇಳ್ತಾರೆ ಅದಲ್ಲ ಈಗ ಅರ್ಥ ಆಗಿರ್ಬೇಕು ಅನ್ಕೊಂಡಿದ್ದೀನಿ ಖಂಡಿತ ಖಂಡಿತ ಹೌದು ಗುರುಗಳೇ ಅಂತರಂಗದ ಸೂತ್ಕವನ್ನ ನಾವು ಮೊದಲು ಆ ನಾವು ಮಗು ಒಳ್ಳೇದಾಗ್ಬೇಕು ಹೇಳದ್ ಮಾತ್ ಕೇಳಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದ್ರೆ ಹೇಗ್ ಸರಿ ಆ ರೀತಿಯಾಗಿರ್ತಕ್ಕಂಥ ಅರ್ಥ ಆಗ್ಲಿ ಅಂತ ಹೇಳ್ತಕ್ಕಂಥ ವಿಚಾರಕ್ಕೆ ಇದನ್ನ ನಾವು ಒಂದು ಲಕ್ಷ ಜಪವನ್ನ ಮಾಡತಕ್ಕಂತ ಒಂದು ಹಂತಕ್ಕೆ ಹೋದಾಗ ಈ ಜನ್ಮದ ನಾವು ಕರ್ಮ ಕಳ್ಕೊಂಡಿದ್ದೀವಿ ನಮಗೆ ಒಳಗಡೆ ಇರ್ತಕ್ಕಂಥ ಆತ್ಮ ಸಾಕ್ಷಾತ್ಕಾರ ಆತ್ಮತತ್ವ ನೀವು ಏನ್ ಅನ್ಕೋತಿರೋ ಅದು ಹೌದು ಅಂತರಂಗ ಶುದ್ಧಿ ಆಗ ನಿಮ್ಗೆ ಗೊತ್ತಾಗತ್ತೆ ಆಧ್ಯಾತ್ಮಿಕವಾಗಿ ನೀವು ಸಿದ್ಧತೆ ಆಗಿದ್ದೀರಾ ನಿಮಗೆ ಜೀವನ ಅನ್ನೋದು ಹೇಗೆ ಇರಬೇಕು ಅಂತಕ್ಕಂಥ ವಿಚಾರ ನಿಮ್ಮಲ್ಲೇ ಉತ್ಪತ್ತಿ ಆಗತ್ತೆ ನೀವೆಲ್ಲೂ ಕೇಳ್ಬೇಕಾಗಿಲ್ಲ ಇನ್ನ ಪೂರ್ವ ಜನ್ಮದ ಎಲ್ಲೋ ಸ್ವಲ್ಪ ನಮ್ಗ ಒಂಚೂರು ಬಾಧಿಸ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ದರೆ ಇರುತ್ತೆ ಅನ್ಸಿದ್ದರೆ ಅದಕ್ಕೊಂದು ಕೊನೆ ಪಕ್ಷ ಹತ್ತು ಲಕ್ಷ ಜಪವನ್ನ ಮಾಡ್ಬೇಕಾಗತ್ತೆ ಅಂತ ಹೇಳುತ್ತೆ ಇನ್ನ ಇನ್ನು ಮುಂದಕ್ಕೆ ಹೋಗಬೇಕು ನಾನು ಆಗಿ ಬದುಕಬೇಕು ಅಂದ್ರೆ ಜನ್ಮ ಜನ್ಮಾಂತರ ಅಂತಕ್ಕಂಥ ಲೆಕ್ಕ ಹಾಕಿದ್ರೆ ಇದನ್ನ ಎಪ್ಪತ್ತು ಲಕ್ಷ ಜಪ ಅಂದ್ರೆ ಏಳು ತಲೆಮಾರಿಂದ ಬಂದಿರತಕ್ಕಂತಹ ತಾಯಿ ಕಡೆಯಿಂದ ಮೂರು ತಂದೆ ಕಡೆಯಿಂದ ಮೂರು ಮಗುವಿನ ಹಿಂದಿನ ಜನ್ಮದ್ದು ಒಂದು ಈ ಏಳು ಜನ್ಮಕ್ಕೆ ಎಪ್ಪತ್ತು ಲಕ್ಷ ಜಪವನ್ನ ಮಾಡಿಸಿದಾಗ ನಾವು ಮನುಷ್ಯರಾಗಿ ಮಾನವನಾಗಿದ್ದಂತ ಲೆಕ್ಕಾಚಾರ ಹೇಳಕ್ಕಾಗಲ್ಲ ಮನುಷ್ಯನಾಗಿದ್ದವನು ಇದನ್ನ ಮಾಡಿದ ಮೇಲೆ ಮಾನವನಾಗ್ತಾನೆ ಈ ಮಾನವನು ಆ ಮಟ್ಟಕ್ಕೆ ಬಂದಾಗ ಮಾಧವನಾಗ್ತಾನೆ ಮನುಷ್ಯ ಅಂತ ಹೇಳ್ತೀವಿ ಮನುಷ್ಯರಾಗಿಲ್ಲ ಅದಕ್ಕೆ ನಿನ್ನ ಇರಣ್ಯ ಕಶ್ಯ ಹೇಳಿದೆ ನಾನು ಹೌದು ದಾನವರ ರೂಪದಲ್ಲಿ ಇದ್ದೀವಿ ಆ ರೂಪದಲ್ಲಿ ನಾವು ಮನುಷ್ಯ ಆಗಿಲ್ಲ ನಾವಿರ್ತಕ್ಕಂತ ರೀತಿಯಲ್ಲಿ ನಾವು ಈ ಅರ್ಥವನ್ನ ತಿಳ್ಕೊಂಡ್ರೆ ಅದನ್ನು ಮನುಷ್ಯರ ಒಂದು ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ ಕೋಪ ಯಾವ ಇರುತ್ತೋ ನೀವೇ ತಿಳ್ಕೊಳ್ಳಿ ನಾವು ಮನುಷ್ಯರಾಗಿಲ್ಲ ಕೋಪ ಇಲ್ಲದೆ ಮನುಷ್ಯ ಇರೋಕಾಗತ್ತ ಅಂದ್ರೆ ನಾನು ಉತ್ತರ ಕೊಡಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರವಾಗಿ ಕೋಪ ಮನುಷ್ಯನಿಗೆ ಎಂತಹ ದೊಡ್ಡ ದುರ್ದೈವದ ಸಂಗತಿ ಅಂತಕ್ಕಂತ ನಾವು ತಿಳ್ಕೊಬೇಕಾಗತ್ತೆ ಅದಕ್ಕೋಸ್ಕರವಾಗಿ ಈ ರೀತಿಯಾಗಿರ್ತಕ್ಕಂತಹ ಜಪದ ಮೂಲಕ ನಾವು ನಮ್ಮ ದೇಹವನ್ನ ನಮ್ಮ ಮಕ್ಕಳನ್ನ ಶುದ್ಧಿ ಮಾಡ್ಕೊಳ್ತಕ್ಕಂತ ವಿಚಾರಕ್ಕೆ ಬಂದಾಗ ನಾವು ಜ್ಞಾನಿಗಳು ಆಗಕ್ಕಾಗತ್ತಾ ಆಗಲ್ವ ಸ್ವಲ್ಪ ಯೋಚನೆ ಮಾಡ್ಬೇಕು ಖಂಡಿತ ಇದನ್ನ ನಾವು ತಿಳಿಯದೆ ಜಾತಕ ಕುಂಡಲಿಯನ್ನ ಇಡ್ಕೊಂಡು ನನ್ನ ಮಗ ಏನಾಗ್ತಾನೆ ನನ್ನ ಮಗಳೇನಾಗ್ತಾಳೆ ನಮ್ಮ ಮುಂದೆ ಏನಾಗ್ತೀವಿ ಅಂತ ಭವಿಷ್ಯ ಜ್ಯೋತಿಷ್ಯ ಕೇಳ್ತಕ್ಕಂತ ಮಟ್ಟಕ್ಕೆ ನಾವಿದೀವಿ ಅಂದ್ರೆ ನಾವು ಎಷ್ಟು ಮಟ್ಟಕ್ಕೆ ಹಿಂದೆ ಉಳಿದಿದ್ದೀವಿ ಅಂತಾನ ಮುಂದೆ ಹೋಗಿದ್ದೀವಿ ಅಂತಾನ ಇಲ್ಲೇ ನಿಂತಿದ್ದೀವಿ ಅಂತಾನ ಇದನ್ನು ಮೂರ್ನ ತೀರ್ಮಾನ ಮಾಡಿ ಅವಕಾಶ ಆದ್ರೆ ನಾಳೆ ಕಾರ್ಯಕ್ರಮದ ದಯವಿಟ್ಟು ಪ್ರಶ್ನೆ ಯಾರು ಕೇಳೋದಿದ್ರೆ ದಯವಿಟ್ಟು ವಿಸ್ತಾರವಾಗಿ ಕೇಳಿ ಹೇಳ್ಕೊಡ್ತೀನಿ ಇದು ಹೇಗ್ ಸಾಧ್ಯ ಸಾಧ್ಯ ಇದೆ ಅನ್ನೋದೇ ನಮ್ಮ ಮನುಷ್ಯನ ನಿಜವಾದ ಕರ್ತವ್ಯ ಮಾನವನ ನಿಜವಾದ ಕರ್ತವ್ಯ ಈ ಭೂಮಿಯ ಮೂಲವಾದ ಕರ್ತವ್ಯ ಅಂತ ದೇಶದಲ್ಲಿ ನಾವು ಹುಟ್ಟಿದೀವಿ ಇದನ್ನ ನೀವು ಪ್ರತಿ ಒಂದು ಮನೆಯಲ್ಲಿ ಕೂತಿರ್ತಕ್ಕಂಥ ಪ್ರತಿ ಒಬ್ಬ ವ್ಯಕ್ತಿ ಕೂಡ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತ ಎಲ್ಲಾ ವಿವೇಚನೆ ದುಃಖ ನೋವು ಸಂಕಟ ಎಲ್ಲವನ್ನು ಹೋಗ್ಲಾಡಿಸ್ಕೋಬೇಕು ಅಂದ್ರೆ ಈ ಒಂದು ಪಾತ್ರವನ್ನ ಮಾಡಕ್ಕೆ ನೀವು ರೆಡಿ ಇದ್ದೀವಿ ಅಂದ್ರೆ ಅದಕ್ಕೆ ನಾವು ಶುದ್ಧವಾದ ರೀತಿಯಲ್ಲಿ ಹೇಳ್ಕೊಡೋದಕ್ಕೆ ನಾವು ರೆಡಿ ಇರ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಗುರುಗಳ ಅಷ್ಟು ಕರೆಗಳ ಮಧ್ಯೆ ಕೂಡ ವಿಷಯವನ್ನ ಸಂಪೂರ್ಣವಾಗಿ ಇವತ್ತು ನಾವು ಮುಕ್ತಿ ಮಾಡಿದ್ದೀವಿ ಹಾಗಾಗಿ ಅನೇಕ ವಿಷಯಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಿ ಈ ಎಲ್ಲ ವಿಚಾರಗಳಿಗಾಗಿ ಮುಖ್ಯವಾಗಿ ಮನುಷ್ಯನ ಕೋಪವೇ ಆತನಿಗೆ ಮುಳುವು ಅನ್ನುವಂಥ ಒಂದು ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರಿ ಧನ್ಯವಾದಗಳು ಮನುಷ್ಯನ ಮನಸ್ಸಿನಲ್ಲಿರುವಂತಹ ಕೋಪ ಎನ್ನುವ ರಾವಣನನ್ನ ಭಕ್ತಿ ತಾಳ್ಮೆ ಎನ್ನುವಂತಹ ರಾಮನ ಪ್ರತಿಷ್ಠಾಪನೆ ಮಾಡಿ ಕೊಲ್ಲಬೇಕು ಅನ್ನೋದೇ ಇವತ್ತಿನ ಸಂಚಿಕೆಯ ಮೂಲಾಧಾರವಾಗಿತ್ತು ಅಂದಮೇಲೆ ಇನ್ನು ಮುಂದೆ ನಾವು ಕೂಡ ಭಯ ಭಕ್ತಿ ಆ ಭಗವಂತನ ಧ್ಯಾನವನ್ನ ಮಾಡ್ತಾ ಜೀವನ ಕಲಿಯೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಿದ್ದೀವಿ ಮತ್ತೆ ಭೇಟಿ ಆಗ್ತೀವಿ ನಾಳೆ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಮಸ್ಕಾರ